மூடுவனு ரவி மூடுவனு கத்தலுடனே ஜகலவாடுவனு கத்தலுடனே ஜகலவாடு மூடன ரங்கஸ்தலத்தில் நெத்தனு வாடுவனு குடிடாடுவனு வெளக்கின கண்ணுகளின் தப்பூரியும் சிவா பார்வத்தியர மகனு சிலிப்பிலி ஆடுன் ஹாடிசி அக்கிய கூடின ஹரார தூடுவனு சிலிப்பிலி ஆடுன் ஹாடிசி அக்கிய கூடின ஹரார தூடுவனு कविता टिफन बस्त आफी हमबिटी आगे ऐन चीज जानकुटे साकु इली हब्बू नंकेले संसार इष्ट मटिगा नड़ीतर चिंपांजी नरवानर अंत कोप अंते हे चुरक मेणसिनकाये हे इष्ट जन गंडस मध्य ऊडाड़क विधानसौध प्लीज विधानसौध कविता आफीस काल अंद्रे करेक्ट हत गंटे अद गोतिल्वा निनगे महा गर्व कली कवितनिगे फर्स्ट चैप्टर हुणि खंडितवादी दुरांकारी गर्विष्टे प्रतिनित्य कविता सिक्कु बिरुदुगळु आदरे कविता ओंदु आलद मर अदर नेरळल्लि अदेष्टो जन संसारद जवाबारियन्न कोडुकोंडु ओडोगिरो हेडिय कैयिडद तप्पिगे मुत्तैदेयागिद्रु विधिवियागिये बाळुतिरो नतदृष्ट ताई पार्वतम्म अक्कनिगिंत मुंचे आतरदिंद हसेमणे हत्ति अस्टे आतरदिंद दांपत्य सुखद नेरळन्नु काणदे गंडन्न कळकोंडु कन्यागिये निंतिरो तंगि भारती तिळुवळिके इल्लदिरो इन्नोब्ब तंगि सुमति रट्टे गात्र मीसे इद्रु पट्टे बट्टेगे वड हुट्टदोळ्ळे आश्रयिसिरो अविवेकी अण्ण मूर्ति गंड इद्रु अदर ज्ञापकाने इल्लवेनो अन्नो रीतिनल्लि मूक प्राणियागि ओडाडिकोंडिरो अत्तिगे कमल नायिगे नेले इल्ल निल्लोके होत्तिल्ल अन्नो हागे ಕೆಲಸವಿಲ್ಲದೆ ಅಲಿತಿರುವ ಅಣ್ಣನ ಸಂತಾನ ಕುಮಾರ್ ರಾಧಾ ಹಗಲು ರಾತ್ರಿ ಬಾಳಿನ ಭವಿಷ್ಯದ ಕನಸು ಕಾಣುತ್ತಿರೋ ಕುರುಡು ತಮ್ಮ ರಾಜು ಇವರಿಗೆಲ್ಲ ಕಾವಲಾಗಿ ಸೇವಕಿಯಾಗಿ ಪೋಷಕಳಾಗಿ ತನ್ನ ಜೀವನವನ್ನೇ ಮುಡುಪಾಗಿತ್ತು ಕಳೆದ 8 ವರ್ಷಗಳಿಂದ ಸಂಸಾರದ ತೀರನ ಎಳೆತಿರೋ ಹೆಣ್ಣು ಕವಿತಾ ಹಿಡಿಯಷ್ಟು ಹೃದಯದಲ್ಲಿ ಕಡಲಷ್ಟು ಆಸೆ ಆಕಾಂಕ್ಷೆಗಳನ್ನ ಅದಿಮಿಟ್ಟುಕೊಂಡು ಕುಣಿತಿರೋ ಸ್ವಂತ ಬಯಕೆಗಳನ್ನ ಸಂಯಮದಿಂದ ಮುಚ್ಚಿಟ್ಟುಕೊಂಡು ಸಂದರ್ಭದ ಸುಳಿಯಲ್ಲಿ ಸಿಕ್ಕಿ ತತ್ತರಿಸುತ್ತಿದ್ದರು
ದೃತಿಗೆಡದೆ ಮುನ್ನುಗ್ಗುತ್ತಿರುವ ಒರಟು ಹೆಣ್ಣು ಈ ಕುಟುಂಬದ ಕಣ್ಣು ಕವಿತಾ. ಅವಳ ಜೀವನದಲ್ಲಿ ಬೆಲ್ಲಕ್ಕಿಂತಲೂ ಹೆಚ್ಚು ಬೇವು. ಅನ್ಯಾಯ ಕಂಡಾಗ ಹೆಡೆ ತುಳಿದ ಹಾವು. ನಿಜ ಹೇಳಬೇಕು ಅಂದರೆ ಅವಳು ಬೆಂಕಿಯಲ್ಲಿ ಅರಳಿದ ಹೂವು. ಮರ್ತೆ ಹೋಯ್ತು ಹೋಯ್ತು ಹಾಳಾಗ್ ಹೋಯ್ತು ಪಟಾಫಟ್. ಪುಸ್ತಕ ಒಂದಿದ್ರೆ ಸಾಕು, ಪ್ರಪಂಚನೇ ಮರ್ತ ಹೋಗುತ್ತೆ. ನನಗ್ ಬೇರೆ ಇನ್ನೇನೇ ಇದೆ ಮನಸ್ತಾನಿರೋ ದುಃಖ ಮರೆಯೋಕೆ. ಪುಸ್ತಕ ಓದ್ತೀನಿ. ಏನಾಯ್ತು ನಿಮ್ಗೆ ಇವತ್ತು ದಿನ ಲೇಟಾಗಿ ಹೋಗೋಳು? ಇವತ್ತು ಇಷ್ಟು ಬೇಗ ಹೊರಟ್ಬಿಟ್ಟೆ. ಆಫೀಸ್ ನಲ್ಲಿ ಏನಾದ್ರೂ ಅರ್ಜೆಂಟ್ ಕೆಲಸನ? ಅದೆಲ್ಲ ಏನು ಇಲ್ಲ ಕಣೆ. ಲೇಟ್ ಆದ್ರೆ ಬಸ್ ನಲ್ಲಿ ರಶ್ ಜಾಸ್ತಿ. ಅಬ್ಬಬ್ಬಾ, ಬಸ್ ಜರ್ನಿ ಮಹಾ ಬೋರು. ಒಂದ್ ನಿಮಿಷ ಬಂದ್ಬಿಟ್ಟ. ನೋಡಿದ್ ಸಾಕು ಸರ್, ನೀವ್ ಯಾವ ಕಡೆ ಹೋಗ್ತಿದ್ದೀರೋ ಹೇಳಿ. ಎಲ್ಲಿ ಹೋಗ್ಬೇಕು ಹೇಳಿ, ಅಲ್ಲೇ ಬಿಡ್ತೀನಿ. ಮೆಜೆಸ್ಟಿಕ್ ಬನ್ನಿ ಬನ್ನಿ. ಒಂದ್ ನಿಮಿಷ. ಓಕೆ ಓಕೆ ಬಾರಿ ಕವಿತಾ, ಹೋಗೋಣ. ಯಾರೇ ಅವರು? ಯಾರಿಗ್ ಗೊತ್ತು? ನಂಗ್ ಗೊತ್ತಿಲ್ಲಪ್ಪ. ಮತ್ತೆ ನಿನ್ನೋ ನಕ್ರು ಹೆಂಗ್ಸ್ ನೋಡಿದ್ರೆ ಹೆಣ ಕೂಡ ಇದ್ನಾಗುತ್ತೆ, ಶೇಪ್ ಚೆನ್ನಾಗಿದ್ರೆ. ಬಾ ಹೋಗೋಣ. ಹೆಣ ಜೊತೆ ಪ್ರಯಾಣ ಮಾಡಕ್ಕೆ ನಾನ್ ಸಿದ್ಧ ಇಲ್ಲ. ಹಾಗ ನಿನ್ನ ಲಂಚ್ ಹೌಸಲ್ಲಿ ಮೀಟ್ ಮಾಡ್ತೀನಿ. ಓಕೆ ಬಾಯ್. ಸಾರಿ ಸರ್. ಹೋಗೋಣ. ನಿನ್ ಫ್ರೆಂಡ್ ಬರಲ್ಲ? ಅವ್ಳು ನೋಡಕ್ ಚೆನ್ನಾಗಿಲ್ಲ ಸರ್. ಹೋಗೋಣ ನಡೀರಿ. And we would very much appreciate your immediate reply and then send a copy of the same to our head office. That's all.
ओके यस सर कविता सर आ फाइल ऐन यहा फाइल आ फाइल नल्ले नंदोंदु पर्सनल लेटर कळिसिदे निम्म लव लेटर ताने हागल्ल ನನ್ನ ಮದುವೆ ಮಾಡ್ಕೊಳ್ಳಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ದೆ ಆ ಲೆಟರ್ಗೆ ಯಾವ ತೀರ್ಮಾನ ತಗೊಂಡಿದ್ಯಾ ಅಂತ ನಾನು ತಿಳ್ಕೊಬಹುದಾ ಮುಖ್ಯವಾದ ವಿಷಯಗಳನ್ನ ನಿರ್ಧಾರ ಮಾಡೋರು ಯಾರು ಹೇಳಿ ಈ ಆಫೀಸ್ನಲ್ಲಿ ನಮ್ಮ ಯಜಮಾನರು ಮ್ಯಾನೇಜಿಂಗ್ ಡೈರೆಕ್ಟರ್ ನಿಮ್ಮ ಲವ್ ಲೆಟರ್ನ ಅವರಿಗೆ ಸಬ್ಮಿಟ್ ಮಾಡಿದ್ದೀನಿ ಹಾ ಕವಿತಾ ನೀನು ಏನು ಹೇಳು ಹಿಂದೆ ಮುಂದೆ ಗೊತ್ತಿಲ್ಲದವನ ಜೊತೆ ಕಾನಲ್ ಹೋಗೋದು ಕದ್ದರಿ ಅಲ್ವಾ ನೋ ನೋ ಅದನ್ನ ನನ್ನ ಸಾಮರ್ಥ್ಯ ಅನ್ನೋದು ನಮ್ಮ ಮುಗುಳ್ನಗೆ ಖರ್ಚು ಅವನಿಗೆ 3 ಲೀಟರ್ ಪೆಟ್ರೋಲ್ ಖರ್ಚು ತಲ್ಲ ಅಂತ ಆಫೀಸಿಗೆ ಬಂದ್ಬಿಟ್ಟೆ ಫಟಾಫಟ್ ನಿನ್ನ ಹಣ ಬರ ನೋಡು ಕಾಸು ಕೊಟ್ಟು ಬಸ್ನಲ್ಲಿ ಬಂದಿದ್ಯಾ ಏನಿಲ್ಲ ಅಂದ್ರೂ 200 ಕಣಗಳು ನಿನ್ನ ನುಂಗಿರ್ತವೆ ಅದಲ್ಲ ಅರ್ಧ ಶಿಲಾ ಹೊಟ್ಟೈತಾ 100 ಕೈಗಳು ನಿನ್ನ ಸೋಪ್ ಬಾಲ್ ಜಾಗಕ್ಕೆ ಸೋಕಿ ಇನ್ನ ಅರ್ಧ ಶಿಲಾ ಇದನ್ನ ಹೊರಟೋಗುತ್ತೆ ನನ್ನ ನೋಡು Just a smile, it takes me 4 miles. Then my so-called shilla is safe. What happened? Kavita, Chandrasekhar behavior gagi naan tumba feel martini. It's highly ridiculous. Rules prakara danna kudbeku. Andra aur nartege black mark madbeku. 2 years increment stop madbeku. Idirinda aur baale halak bahdu. Punish madoda. इल्ला बिडोदा हेळ एल्ला निन्न केळिदे नी इष्टपट्रे अवर्ना वार्न माडि बिट्बिडबहुदु नो सर अवर्न पनिश माडलेबेकु लव लेटर गोस्कर अल्ल इवरु बरेदिरो हारिबल इंग्लिश गोस्कर कविता ना अर्जेंट आगे हि जो बरकल हेबिटोण अंत बंदे अस्टवसर नन बॉय फ्रेंड जो पिचर हि बॉय फ्रेंड याकेगंत यहा फ्रेंडसू इला याक्रे गुण अंत ओके बाय हलो कविता बंदे वेटिंग थ्रिलोने रे तिलक मिस्टर तिलक बेरे मुद्दा मोदी फोन के ಮುತ್ತಕೊಡಬೇಕಾದ್ರೆ ಇನ್ನೇ ಹೆಚ್ಚಿರುವಾಗಿರು ಹೌದು ಕವಿತಾ ಯಾರ ನಾವು ಆರ್ಡರ್ ಮಾಡಲಿಲ್ಲ ಬಿಸ್ಕಟ್ ಕಟ್ಲೆ ತುಟ್ಟಿ ಇತ್ತಾನೆ ಸರ್ ನಿಮ್ಮ ಆರ್ಡರ್ 2-3 ವರ್ಷದಿಂದ ನೋಡಿಲ್ವಾ ಸರ್ ನೋಡಿ ಸರ್ ಮನುಷ್ಯ ಜೋಡಿಗಳಲ್ಲಿ ಜೋಡಿಗಳು ಬದಲಾಗ್ತದಂತ ಆದ್ರೆ सर्वर्गोस्कर ना मदे वर्षदिंद नानु निनगोस्कर कर्तव्यगळु ननगोस्कर साल सलाकादिवे अवु मुगियो तनक मदुवे बग्गे कनसु कनकु साध्यविल्ल गलाट यारो अना तुड़ग सार बंद्र जान तीन बिट बिल को पपा सी हाक सायता मैडम बेड़ा हण ना को मैडम कविता इंत मन हाड़ा करणे तोर्सबार मन हाला तिलक सर इन बिल अम्मा इदा हुड़गंदु नाव तिंद बिल्गे हण को
ಈ ಬಿಲ್ ನಾನು ಹಣ ಕೊಡಲ್ಲ ಎರಡು ಬಿಲ್ಗೂ ನಾನೇ ಹಣ ಕೊಡ್ತೀನಿ ತಗೋ ಕವಿತಾ ಅವಶ್ಯಕತೆ ಇಲ್ಲದಿರೋ ಧರ್ಮಕ್ಕೆ ನೀ ಯಾಕೆ ಹಣ ಕೊಡಬೇಕು ಅಂತ ಇದು ಧರ್ಮ ಅಲ್ಲ ಸ್ವಾಭಿಮಾನ ತುತ್ತು ಅನ್ನ ತಿನ್ನೋಕೆ ಬೊಗತೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಸಾರ್ ಊಟ ಮಾಡಿ ನಾಲ್ಕು ದಿವಸ ಆಯ್ತು ಸಾರ್ ಮನೇಲಿ ಎಲ್ಲರೂ ಉಪವಾಸ ದಾನ ಮಾಡಿ ಸಾರ್ ಲೇಯ್ ನನಗೆ ಗೊತ್ತು ಉಪವಾಸ ಅಂತ ಸುಳ್ಳು ಹೇಳ್ತೀಯ ಸಾರ್ ಸುಳ್ಳು ಹೇಳಿದ್ರೆ ತಾನೇ ಸಾರ್ ಕಾಸು ಸಿಗೋದು ನಿಜ ಹೇಳಿದ್ರೆ ಬರೀ ಒದೆಗಳೇ ಸಿಗೋದು ನೋಡು ನಿಜ ಹೇಳು ನಾನು ಕಾಸು ಕೊಡ್ತೀನಿ ಹೇಳ ಸಾರ್ ನನಗೆ ಸಿನಿಮಾ ಅಂದ್ರೆ ಪ್ರಾಣ ನಮ್ಮ ಅಣ್ಣನ ಮಗನು ನಾನು ಸಿನಿಮಾ ಹೋಗೋಕೆ ಕಾಸು ಕೇಳಿದ್ದು ನಮ್ಮ ಮನೆಯಲ್ಲಿ ಅದಕ್ಕೆಲ್ಲ ದುಡ್ಡು ಕೊಡೋದಿಲ್ಲ ಸಾರ್ ಲೈ ನಿನ್ನ ಕಣ್ಣೇ ಕಾಣಿಸಲ್ವಲ್ಲ ಸಿನಿಮಾ ಹೇಗೆ ನೋಡ್ತೀಯಾ ಕಿವಿ ಕೇಳ್ಸತ್ತಲ್ಲ ನೋಡೋ ಸೀನ್ ಏನು ಅಂತ ಅವನು ಹೇಳ್ತಾನೆ ಓ ತಗೊಳ್ಳ ಯಾಕೆ ಕುರುಡ ಕೊಡೋಣ ಯಾರು ಅಮ್ಮನ ಯಾಕಮ್ಮ ನಿನ್ಗೆ ಈ ಕಲ್ ಮನ್ಸು ಕೊಡೋರ್ನು ತಡಿತ್ಯ ಮಕ್ಳಿಲ್ವಾ ನಿನ್ಗೆ ಲೈ ತಗೊಳ್ಳ 50 ಪೈಸಾ ಹೋಗಿ ಸಿನಿಮಾ ನೋಡು ಹೋಗು ಸರ್ ನೀವು ಚೆನ್ನಾಗಿರ್ಬೇಕು ಅಮ್ಮ ನೀವು ಅಷ್ಟೇ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಕವಿತಾ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಬೇಡವಾ ಧರ್ಮಕ್ಕೆ ಸ್ವಾಭಿಮಾನ ಅಂತ ಹೇಳ್ತೀಯ ಪಾಪ ಕೂಡ ಹುಡುಗ ನ್ಯಾಯವಾದ ಧರ್ಮಕ್ಕೆ ಅಡ್ಡಿ ಮಾಡ್ಬಿಟ್ಟೆ ಅದಕ್ಕೊಂದು ಕಾರಣ ಇದೆ ಏನ್ ಕಾರಣ ಕೆಲವು ಪ್ರಶ್ನೆಗಳಿಗೆ ಉತ್ತರನ ನಾನು ತಿಳ್ಕೊಳ್ತೀನಿ ಹೊರತು ಬೇರೆ ಯಾರಿಗೂ ಹೇಳಕ್ಕಾಗಲ್ಲ ಯಾಕೆ ಹನಿ ಬರ ತುತ್ತು ಅನ್ನ ತಿನ್ನೋಕೆ ಬೊಗಿಸೆ ನೀರು ಕುಡಿಯೋಕೆ ಆ ಜಾಗದಲ್ಲಿ ಸಿಕ್ತು ಎಣಿಸ್ಲ ತಗೊಳ್ಳ ಎಣಿಸ್ಕೊಳ್ಳ ಇಲ್ಲ ಆರಿಸ್ಕೊಳ್ಳ ಅಂತ ಕೇಳಿದೆ ಎಲ್ಲ ನೀನ್ ಸಂಪಾದಿಸಿದ್ದು ತಾನೆ ಎಷ್ಟು ದಿವಸದಿಂದ ನಡೀತಿದೆ ಅಕ್ಕ ಇನ್ಮೇಲೆ ಮಾಡಲ್ಲ ಅಕ್ಕ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಕ್ಕ ಇನ್ಮೇಲೆ ಸತ್ಯವಾಗ್ಲೂ ಹೀಗ್ ಮಾಡಲ್ಲ ಅಕ್ಕ ನನ್ ಚಮ್ಸ್ಬಿಡ ಅಕ್ಕ ಸತ್ಯವಾಗ್ಲೂ ಮಾಡಲ್ಲ ಅಕ್ಕ ಅಕ್ಕ ನನ್ ಚಮ್ಸ್ಬಿಡ ಅಕ್ಕ ಇನ್ಮೇಲೆ ಮಾಡಲ್ಲ ಅಕ್ಕ ಅಕ್ಕ ಐದೊಂದೈದು ಐದರೆ ದತ್ತು ಐದ್ ಮೂರ್ ಹನ್ನೈದು ಐದ್ ನಾಲ್ಕ್ ಇಪ್ಪತ್ತು ಐದೈದ್ ಇಪ್ಪತ್ತೈದು ಹಲೋ ಮಿಸ್ಟರ್ ಬನ್ಬಟ್ಟಜಾ ಆ
याकने होटल कत् इन पार्क भिक्षे बेड़ अद् नोडे मर्यादस्थल अद्क अल्तारे नोड़ इवत रात्रि इबरी अन्न हाकबेड़ आश्चर्य पड़ो विषय तीन यार बुक्तने हलदे निम्षर कमांड मैन मम्मी इवर मिस्टर रमेश अंत इवर नम ताय नमस्कार नमस्ते ड्रॉप मोस्कर बंद स्वल्प संकोच स्वभाव चंद्र ना बर बर्ती बेबी कंपैनियन पार्क होटल ना नक्तिनी खर्च फटाफट बाय बेबी बॉयफ्रेंड अंत याक हेल्तिया नानवन प्रीतनी अंत धैर्य प्रीतना नो नो मम्मी प्रीतने बेरे बॉयफ्रेंडे बेरे चैप्टर फटाफट मुंदिन अध्याय ऐन नन गोत्तम नगुमुखद गोपाल तानू नकु तानू नकु निम्मनु हट्टे हुण्णागुवंते नगिसुत्ताने केळि पाताळ भैरवी नगु ईगा कार स्टार्टिंग नगु ईगा स्वीट 16 नगु नाई बेकंतरा रूम नल कुछ कूगिद्रे मनेली रोरिगेला तोंदरे आगते अंता इल्ल बंद अभ्यास मार्तिद्दीनि व्यास एनो नडीता इदे आद्रे जात्रा सरी इल्ल अष्टे हास्य कचेरिगे ಒಂದು ಚಾನ್ಸು ಸಿಗಲಿಲ್ಲ ಬಿಡ್ತೀನಾ ಹೇಗಾದರೂ ಮಾಡಿ ಒಂದು ಚಾನ್ಸನಾದರೂ ಗಿಡ್ಸ್ಕೊಂಡೆ ಗಿಡ್ಸ್ಕೊತೀನಿ ಇವತ್ತು ಗೋಕ್ಲಕ್ಷ್ಮಿ ತಿಂಡಿ ಮಾಡಿದ್ದಾರೆ ಈ ಒಂಟಿ ಜೀವಿಗೆ ತುಂಬಾ ಉಪಕಾರ ಮಾಡ್ತಿದ್ದೀರಿ ನಿಮಗೆ ಹೇ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡ್ತೀರಾ ಹೇಳಿ ಹೇಳಿ ಈ ಸ್ತೋತ್ರ ಕೊರ್ಕೇನ ಪೂರ್ತಿ ಮಾಡಿಬಿಡಿ ಹಾಡು ತಾನೆ या हाड़ू ना कोई उमंग है ओ एनरी इतना तिंदु बिटाडबोदा ना कोई उमंग है ना कोई तरंग है मेरी जिंदगी है क्या ये कटी पतंग है ना कोई उमंग है ना कोई तरंग है ಏನ್ ಹಾಡೋದು ನೀನು ಹಾಡ್ತಾ ಇದೀಯಾ ಅವನು ಹಾಡ್ತಾ ಇದಾನೆ ಅರ್ಥವಿಲ್ಲದು ಇದರಲ್ಲಿ ತುಂಬಾ ಅರ್ಥ ಇದೆ ಮಾ ಏನು ಅರ್ಥ ನನ್ನ ಮನಸ್ಸಿನಲ್ಲಿ ಆಸೆನೂ ಇಲ್ಲ ಆಕಾಂಕ್ಷೆನೂ ಇಲ್ಲ ನನ್ನ ಬಾಳ್ನಲ್ಲಿ ಏನಿರೋಕ್ಕೆ ಸಾಧ್ಯ ಅದೊಂದು ಸೂತ್ರ ಹರಿದ ಗಾಳಿಪಟ ಇದನ್ನ ಸಿನಿಮಾದಲ್ಲಿ ವಿಧವೆ ಹಾಡ್ತಾಳಮ್ಮ ಹಾಡು ಚೆನ್ನಾಗಿಲ್ವಾ ಸರ್ ಯಾರ್ ಬೇಕು ಏನಿಲ್ಲ ದಿನನಿತ್ಯ ಪ್ರಶ್ನೆ ನಾಲ್ಕು ದಿನದಲ್ಲಿ ನೀರು ಬರ್ತಾ ಇಲ್ಲ ಬೀದಿ ಕೂಡ ಒಂದು ವಾರನ ಗುಡಿಸಲೇ ಇಲ್ಲ
ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತ ಇದೀವಿ. ನೀವು ಒಂದು ಸೈನ್ ಹಾಕಬೇಕು. ಮನೆ ಯಜಮಾನ ಹೆಸರು ಹೇಳ್ತೀರಾ? ನಿಮ್ಮ ಅಪ್ಪನ ಹೆಸರು ಕುಮಾರ. ಮೂರ್ತಿ. ಬರೀ ಮೂರ್ತಿನಾ? ಇನಿಷಿಯಲ್ ಏನು? ನಾಚಿಕೆಟ್ ಮೂರ್ತಿ. ಅದನ್ನ ಹೊರದಾಕಿ. ಈ ಮನೆಗೆ ಎಲ್ಲಿದ್ದಾನೆ ಯಜಮಾನ ಕೊಡಿ, ನಾನು ಸೈನ್ ಮಾಡ್ತೀನಿ. ಬರ್ತೀವಿ. ಕೇವಲ ಒಂದ್ ಕಂಪ್ಲೇಂಟ್, ಅದ್ರಲ್ಲಿ ಯಜಮಾನ ಅಂತ ಅವ್ರ ಹೆಸರು ಹಾಕಿದ್ರೆ ಮನೆ ಏನ್ ಮುಳುಗೋಗ್ತಿತ್ತೇನು? ತಂಗಿ ಮದುವೆಗೆ ನಾನು ಕೊಂಡ್ಕೊಂಡು ಬಂದಿಟ್ಟಿದ್ದ ಬೆಳ್ಳಿ ಸುಡನ್ನ ಕದ್ದು ಗಿರಿವಿಟ್ಟವನ್ನ ಮನೆ ಯಜಮಾನ ಅಂತ ಹೇಳ್ಬೇಕಾ? ಬೆಳ್ಳಿ ತಾನೆ ಬಿಡ್ಸ್ಕೊಂಡ್ಬಂದ್ರಾಯ್ತು. ಹಾಗೆ ಬಿಡ್ಸ್ಕೊಂಡ್ ಬಂದ ದಿವಸ ಒಪ್ಕೋತೀನಿ. ನೀನು ಬೇಕಾದ್ರೆ ಅವನೇ ಈ ಮನೆ ಯಜಮಾನ ಅಂತ ಬೋರ್ಡ್ ಬರ್ದಿಡ್ಸು. ಆ ಭಾಗ್ಯ ಇಲ್ಲಿ ಬರ್ತಮ್ಮ ಈ ಸಂಸಾರಕ್ಕೆ ಅಂತ ಅದೃಷ್ಟ ಇದ್ದಿದ್ರೆ ಜವಾಬ್ದಾರಿ ಇಲ್ದೆ ನಮ್ಮಪ್ಪ ಹೀಗ್ ಮನೆ ಬಿಟ್ಟು ಓಡ್ ಹೋಗ್ತಿದ್ರ? ಇಲ್ಲ ಅಣ್ಣ ಬೀದ್ ಬೀದ ಅಲ್ಲಿದ್ನ. ಸಾಕ್ ನಿಲ್ಸು ಕವಿತಾ. ಕೆಲ್ಸಕ್ ಬಾರ್ದಿರೋ ಗಂಡನ್ಗೋಸ್ಕರ ವಾದ ಮಾಡಬಾರ್ದು ಅತ್ತಿಗೆ. ಅವನ್ ಕೋಪನ ಈ ಬಡಪಾಯಿ ಮೇಲೆ ಕಕ್ಕಿದ್ರೆ ಇವಳೇನೆ ಮಾಡ್ತಾಳೆ? ಅವನು ಹೋಗಿ ಸೇರುತ್ತಲ್ಲ ದಿಂಬಿನ ಮೇಲೆ ತಲೆ ಇಟ್ಟಾಗ, ಆಗ್ಲಾದ್ರೂ ಗ್ರಹಚಾರ ಕಾಲ ಬಿಡುಗಡೆ ಆಗುತ್ತೇನೋ ಅಂತ. ಅವನ್ ಕಿವಿಗೆ ಬೀಳಲಿ, ಏನಿಲ್ಲ. ಸುಮ್ನೇರಮ್ಮ, ಏನ್ ಮಾಡ್ತಾನೆ ಅವನು? ಲೋಟ ಲೋಟ ಅಂತ ಲೊಟ್ಕೊಡ್ತಾನೆ. ಖಾಲಿ ಡಬ್ಬ ಯಾವಾಗ್ಲೂ ಶಬ್ದ ಮಾಡುತ್ತೆ. ಇಂತ ಖಾಲಿ ಡಬ್ಬ ಫಾರಿನ್ ಅಲ್ಲಿ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾರ ಸರ್? ಒಂದ್ ಏರೋಪ್ಲೇನ್ ಮಾಡ್ಬಿಡ್ತಾರೆ. ಯಾಕೆ ಸರ್ ನಗ್ತೀರಾ? ಖಾಲಿ ಡಬ್ಬ ಖಾಲಿ ಹೊಟ್ಟೆ ಇದೇ ನಮ್ ದೇಶದ ಆಸ್ತಿ ಅಂತೀರಾ? ಶಾಪ ಸರ್. ಹೌದು, ನಿನ್ನೆ ದುರ್ಸನಾಯಂಗಾರ ವೀಣೆ ಕೇಳಿದ ಸರ್ ರೇಡಿಯೋದಲ್ಲಿ. ನೀವು ಮರ್ತ್ಬಿಟ್ಟಿರ್ತೀರಾ ಬಿಡಿ. ಕಿತ್ತಾಕ್ಬಿಟ್ರೆ ಸರ್ ತಂದಿನ? ಏನ್ ಕೈ ಸರ್ ಅದು? ಹೌದು, ಇದೇನ್ ಸರ್ ಸುದ್ದಿ? ಮೆಡ್ರಾಸ್ ಅಲ್ಲಿ ಇವತ್ತು ಕಾನೂನು ನಿಷೇಧ ರದ್ದು ಮಾಡಿದೀವಿ ಅಂತಾರೆ. ನಾಳೆ ಇಲ್ಲ ಅಂತಾರೆ. ಈ ಗಲಾಟೆಯಲ್ಲಿ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ರೆ ಗತಿ ಅಂತ. ಅವ್ರ ಕಷ್ಟ ಕೇಳೋರು ಯಾರು ಸರ್? ದೇಶ ಎಲ್ಲಿಗೆ ಹೋಗ್ತಿದ್ ಅರ್ಥನೇ ಆಗ್ತಿಲ್ಲ. ನಾ ಅಂದ್ಕೋತೀನಿ ಇಂಡಿಯಾಗೆ ಸರ್ ಒಂದು 50 ಪೀಸ್ ಇದೆಯಾ ಸರ್? ಜಸ್ಟ್ 50 ಪೀಸ್. ಊಟ ಮಾಡಿ 3 ದಿವಸ ಆಯ್ತು, ಹಸುವಾಗ್ತಿದೆ ಸರ್. ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು. ಯಾಕಮ್ಮ ಇಷ್ಟೊತ್ತು? ಓ, ಇವತ್ತು 1ನೇ ತಾರೀಕಲ್ಲ, ಬಸ್ ನಲ್ಲಿ ತುಂಬಾ ರಶ್. ಟಿಫಿನ್ ಬಾಕ್ಸ್ ತೆಗೆದು ನೋಡು. ಮನೇಲಿ ಸಿಕ್ಕಾಪಟ್ಟೆ ಖರ್ಚು ಕಣೆ. ಈ ತಿಂಗಳು 50 ರೂಪಾಯಿ ಇನ್ಕ್ರಿಮೆಂಟ್ ಅಂತ ಹೇಳಿದೆಯಲ್ಲ. ಸಂಬಳ ಹೆಚ್ಚು ಮಾಡೋದು ನನ್ ದುಡಿದಕ್ಕೆ ನನ್ ಯೋಗ್ಯತೆಗೆ. ಹುಡುಗರಿಗೆ ಚಾಕ್ಲೇಟ್ಸ್. ಏನೇ ಕವಿತಾ, ಪ್ರತಿ ತಿಂಗಳು 300 ರೂಪಾಯಿ ಕೊಡ್ತಾ ಇದ್ದೆ, ಈ ತಿಂಗಳು ಅರ್ಧಕ್ಕೆ ಬಂದ್ಬಿಟ್ಟಿಯಲ್ಲೇ. ಮಿಕ್ಕಿದ್ದನ್ನ ನಿನ್ ಮಗ ತಂದು ಕೊಡ್ತಾನೆ. ಯಾರು ಮೂರ್ತಿನೆ? ಬನ್ನಿ ಸರ್ ಬನ್ನಿ. ಹಾಯ್. ನಿನ್ ಹಿರಿಯ ಮಗನ್ ದರ್ಶನ ಮಾಡಿದ್ಯಮ್ಮ, ಕೆಲ್ಸಕ್ಕೋಸ್ಕರ ಹೋರಾಡ್ತಿದ್ದಾನೆ ಪಾಪ ಅಂದ್ಯಲ್ಲ, ನೋಡು ಹೇಗ್ ತೂರಾಡ್ತಿದ್ದಾನೆ ಪಾಪ. ಮೂರ್ತಿ, ಮೊದಲು ಸಂಬಳ ಎಲ್ಲಿ ಅಂತ ಕೇಳು. ಕೆಲ್ಸಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ಯಲ್ಲ, ಸಂಬಳ ಎಲ್ಲೋ? ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಒಳಗಿರುವ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು. ತತ್ವ ಹೇಳ್ತಿದ್ದಾನೆ ನಿನ್ನ ಕುಮಾರ ಕಂಠೀರವ ಕೇಳು. ಅದು ಇವನು ಹಣೆ ಬರಹ. ಹಣೆ ಬರಹ ಅಲ್ಲಮ್ಮ, ಅವನೇ ಬರ್ಕೊಂಡಿರೋ ಬರಹ. ಸಂಸಾರ ಜವಾಬ್ದಾರಿ ಹೊರಕ್ ನಾನ್ ಸಿದ್ಧ. ಈ ಕೆಲ್ಸಕ್ ಬಾರ್ದಿರೋ ತರಲೆಗಳ ಹೊಣೆ ಹೊರಕ್ಕೆ ನನಗೇನ್ ಗ್ರಹಚಾರನ? ಹಾಗಂದ್ರೆ ಮೊದಲಿವನ್ನ ಮನೆ ಬಿಟ್ಟು ಆಚೆ ತಳ್ಳು ಕವಿತಾ. ಈ ಗ್ರಹಚಾರನ ಸ್ವಲ್ಪ ದಿನ ದೂರ ತಳ್ಳೋರು. ನಮ್ ಮನೆ ಹಣೆ ಬರಹ ಹೇಗಿರುತ್ತೋ ನಿಮ್ಗೆ ಗೊತ್ತಾಗುತ್ತೆ. ಇಂಥ ಮಾತೆಲ್ಲ ಕೇಳ್ಕೊಂಡು ಇನ್ನೂ ಇಲ್ಲಿ ಇರ್ಬೇಕಾ? ಮರ್ಯಾದೆ ಅನ್ನೋದೇನಾದ್ರೂ ಇದ್ದಿದ್ರೆ ಮನೆ ಬಿಟ್ಟು ಹೋಗ್ತಿದ್ರಿ ನೀವು. ನಾನಂತೂ ಪಾಪಿ, ನನ್ನ ಮಾತು ನಿಮ್ಗೆ ಹಿಡಿಸಲ್ಲ. ನಿನ್ ಸತ್ಯೇಶ್ವರ ಮನೆನೇ ಹೇಳಾಯ್ತಲ್ಲ, ಈಗಲಾದ್ರೂ ಹೋಗ್ಬೋದೇ. ಮೂರ್ತಿ, ಯಾರು ತಡಿ ಕುಡಿದು?
ಹೋಗು ಹೋಗು ಎನ್ನಲು ನೀ ಯಾರು 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 ಇರುವೆ ಎನ್ನಲು ನಾ ಯಾರು ಭೂಮಿಗೆ ತಂದವ ಮೇಲಿರುವ ಭೂಮಿಗೆ ತಂದವ ಮೇಲಿರುವ ಈ ಮಾತನ್ನು ಕೇಳಿ ನಗುತ್ತಿರುವ ಹೋಗು ಎನ್ನಲು ನೀ ಯಾರು ಇರುವೆ ಎನ್ನಲು ನಾ ಯಾರು ಲಾಲ ಎಲ್ಲಲು ನಾಯಾರು ಅಮ್ಮನ ಕಾಡಿ ಬೇಡಿ ಭೂಮಿಗೆ ಬಂದೆ ನಾನು ಅಪ್ಪ ಅಮ್ಮನ ಕಾಡಿ ಬೇಡಿ ಭೂಮಿಗೆ ಬಂದೆ ನಾನು ಅಣ್ಣನ ಅಣತಿ ಕೇಳಿದ ಮೇಲೆ ಹುಟ್ಟಿದೆಯೇನೇ ನೀನು ಹಣವಿತ್ತರೆ ಬಂಧುಗಳ ಹೋದರೆ ಯಾರು ಇಲ್ಲ ತಂಗಿ ಹೋಗು ಎನ್ನಲು ಯಾರು ಇರುವೆ ಎನ್ನಲು ನಾ ಯಾರು ಇರುವೆ ಎನ್ನಲು ನಾ ಯಾರು ನಾ ಯಾರು ಅರಿಯದ ವಿಷಯವ ತಿಳಿಯುವ ಹಾಗೆ ಹೇಳುವುದೇ ಸಿದ್ಧಾಂತ ಅರಿಯದ ವಿಷಯವ ತಿಳಿಯುವ ಹಾಗೆ ಹೇಳುವುದೇ ಸಿದ್ಧಾಂತ ಯಾರಿಗೂ ಏನು ತಿಳಿಯದ ಹಾಗೆ ನುಡಿಯುವುದೇ ವೇದಾಂತ ನೀ ಏನೇ ಅಕ್ಕ ಆಗುವ ಏನೇ ನನಗೆ ಹೋಗು ಎನ್ನಲು ನೀ ಯಾರು ಇರುವೆ ಎನ್ನಲು ನಾ ಯಾರು ಭೂಮಿಗೆ ತಂದವ ಮೇಲಿರುವ ಭೂಮಿಗೆ ತಂದವ ಮೇಲಿರುವ ಮಾತನ್ನು ಕೇಳಿ ನಗುತ್ತಿರುವ ಹೋಗು ಎನ್ನಲು ನೀ ಯಾರು ಇರುವೆ ಎನ್ನಲು ನಾ ಯಾರು ಇರುವೆ ಎನ್ನಲು ನಾ ಯಾರು ಮಾತೃವಾತ್ಸಲ್ಯನ ಹಂಚ್ತಾ ಇದೆಯಮ್ಮ
ಅದು ಕಿಟಕಿ ಮೂಲಕ ಶಬಾಷ್ ಅಮ್ಮ ತಾಯಿ ಪ್ರೇಮ ಅನ್ನೋದು ತುಂಬಾ ದೊಡ್ಡ ವಸ್ತು ಅದೇ ಚಿಕ್ಕಿಟ್ಗೆ ಸಾಲದಮ್ಮ ದೊಡ್ಡ ನೆನೆ ಹಾಕಿ ನೀನು ನಿನ್ನ ಕೈಯಾರ ತಿನ್ಸು ತೀರಿಸೋದಕ್ಕೆ ಒಬ್ಬಳು ತಂಗಿ ಹೊಟ್ಟೆ ಹಸಿವು ತೀರಿಸೋದಕ್ಕೆ ಒಬ್ಬಳು ತಾಯಿ ದೇಹದ ಹಸಿವು ತೀರಿಸೋದಕ್ಕೆ ಒಬ್ಬಳು ಹೆಂಡತಿ ನಾಚಿಕೆ ಜನ್ಮ ಕವಿತಾ ಕಾಫಿ ತಗಮ್ಮ ಏನಮ್ಮ ಏನ್ ಬೇಕು ಎರಡು ದಿವಸದಿಂದ ನಿನ್ನ ಕೇಳಬೇಕು ಅಂತ ಕೇಳು ಕೋಪಿಸ್ಕೊಳ್ಳಲ್ಲ ಅಂದ್ರೆ ಕೇಳ್ತೀನಿ ಇಲ್ಲ ಕೇಳು ಐನೂರು ರೂಪಾಯಿ ಬೇಕಾಗಿತ್ತು ಐನೂರ ಯಾಕೆ ಉಡುಪಿಗೆ ಹೋಗ್ಬೇಕಾಗಿತ್ತು ಕೃಷ್ಣನ್ ನೋಡಕ್ಕ ಇಲ್ಲ ಇದಾನಲ್ಲ ಕೃಷ್ಣಮೂರ್ತಿ ನಿನ್ ಮಗ ಅಲ್ಲಿ ಒಬ್ರು ಅಂಜನ ಹಾಕಿ ಜ್ಯೋತಿಷ್ಯ ಹೇಳ್ತಾರಂತೆ ಐವತ್ ಪೈಸಾ ಕೊಟ್ರೆ ಬೀದಿಗೆ ನಾಲ್ಕು ಜನ ಹೇಳ್ತಾರೆ ಅದೇ ಜ್ಯೋತಿಷ್ಯನ ಹಾಗಲ್ಲಮ್ಮ ಇವ್ರು ಕಾಣದೆ ಹೋದವರು ಎಲ್ಲಿದ್ದಾರಂತ ಕರೆಕ್ಟಾಗಿ ಹೇಳ್ಬಿಡ್ತಾರಂತೆ ಓ ಅರ್ಥ ಆಯ್ತು ಓಡೋಗಿರೋ ಅಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕಾ ಹೌದು ಕವಿತಾ ಚಕ್ರ ಹಾಕಿ ಪೂಜೆ ಮಾಡಿಸಿದ್ರೆ ಅವ್ರು ಎಲ್ಲಿದ್ರು ಬಂದ್ಬಿಡ್ತಾರಂತೆ ಅದಕ್ಕೆ ಐನೂರು ರೂಪಾಯಿ ಖರ್ಚು ಮಾಡಿ ಮಾಟ ಮಂತ್ರ ಮಾಡಿಸ್ಬೇಕಾ ಐನೂರು ರೂಪಾಯಿ ನನ್ನ ಹತ್ರ ಇದೆ ಅಂತ ಐವತ್ತು ರೂಪಾಯಿ ಕೊಟ್ಟು ಪೇಪರ್ನಲ್ಲಿ ಹಾಕಿದ್ರೆ ಎಲ್ಲಿದ್ರು ಓಡಿ ಬರ್ತಾರೆ ಜೊತೆಗೆ ಒಂದು ಸೊನ್ನೆ ಸೇರಿಸಿದ್ರೆ ಒಬ್ಬಪ್ಪ ಏನು ಹತ್ತಪ್ಪಂದ್ರು ಬಂದು ಯಾಕೆ ವಿಷಯ ಕಟ್ಟಿಯ ನನ್ನ ಭಾಗಕ್ಕೆ ನಮ್ಮ ಅಪ್ಪ ಸತ್ತು ಎಂಟು ವರ್ಷ ಜವಾಬ್ದಾರಿನ ಕೊಡುಕೊಂಡು ಹೆಂಡತಿ ಮಕ್ಕಳ ಅನಾಥರಾಗಿ ಬೀದಿಲ್ ಬಿಟ್ಟು ಓಡ್ ಹೋದವ್ರನ್ನ ಇನ್ನೇನ ಮಾಡಕ್ಕಾಗುತ್ತೆ ಹೋಗಮ್ಮ ಲೋಕ್ ಕುಮಾರ್ ರಾಕ್ಷಸಿ ಅಂತ ಹೇಗೋ ಬರೆಯೋದು ಇದು ಸರಿಯಾಗಿದ ನೋಡು ಕವಿತಾ ಒಂದು ರಾಕ್ಷಸಿ ರಾಕ್ಷಸಿ ಅಲ್ವೇ ಕ್ಷಾವತ್ತು ಕೊಡಬೇಕು ರಾಕ್ಷಸಿ ಕವಿತಾ ಒಂದು ರಾಕ್ಷಸಿ ಕವಿತಾ ಒಂದು ರಾ ನನ್ ಗೊತ್ತು ದೊಡ್ಡ ಮಾತನ್ನ ದೊಡ್ಡವ್ರ ಆಡದ್ಮೇಲೆ ಚಿಕ್ಕವ್ರ ಕಲ್ತ್ಕೊಳ್ಳೋದು ನನ್ ವಿಷಯದಲ್ಲಿ ದೊಡ್ಡ ಮೀಟಿಂಗ್ ಏ ನಡೆದಿರಬೇಕು ಅಂತ ಕಾಣುತ್ತೆ ಸರಿ ಸರಿ ಸ್ಲೇಟ್ ಕೊಡು ನನ್ನಂತೂ ತಿದ್ಕೊಳಕ್ ಆಗ್ಲಿಲ್ಲ ಇದನ್ನಾದ್ರೂ ತಿದ್ದಿ ಸರಿ ಮಾಡ್ತೀನಿ ನಿಮ್ ಮನೆ ಚೆನ್ನಾಗಿದೆ ನಿಮ್ ಅಮ್ಮ ಹೇಗಿರ್ತಾರು ಕವಿತಾ ಮೊದಲು ನಮ್ ತಾಯಿ ಪರಿಚಯ ಮಾಡ್ಕೊಡ್ತೀನಿ ಬಾ ಹೌದು ಅತ್ತೆ ಸೊಸೆ ಮೊದಲನೇ ಸಲ ನೋಡ್ತಿದೀವಿ ಡಿಕ್ಕಿ ಹೊಡೆದು ಜಗಳಕ್ಕೆ ನಿಲ್ದೆ ಇದ್ರೆ ಸರಿ ಅದು ನಿಮ್ ಅಮ್ಮ ನೋಡ್ಕೊಳ್ಳೋ ರೀತಿ ಮೇಲೆ ನಿಂತಿದೆ ಅಮ್ಮ ನಾನು ಹೇಳದ್ನಲ್ಲ ಇವಳೇ ಕವಿತಾ ನಮಸ್ಕಾರ ನಮಸ್ಕಾರ ಬಾ ಅಮ್ಮ ಬಾ ಬನ್ನಿ ಕೂತ್ಕೋ ಕವಿತಾ ಹೆಸರು ತುಂಬಾ ಚೆನ್ನಾಗಿದೆ ಅಂದಹಾಗೆ ಮದ್ವೆ ಯಾತಕ್ಕೆ ಮುಂದಕ್ಕೆ ಹಾಕ್ದೆ ಬುದ್ಧಿ ಇಲ್ಲದೆ ನಿಮ್ಮ ಮಗನ ಇಷ್ಟಪಟ್ಬಿಟ್ಟೆ ಹೀಗೆ ಮದುವೆ ಮಾಡ್ಕೊಳ್ಳಕ್ಕೆ ಮನಸ್ ಬರ್ತಿಲ್ವೇ ಯಾಕೆ ನನ್ನ ಮಗನಲ್ಲಿ ಏನ್ ಕಮ್ಮಿ ಆಗಿದೆ ಓದಿಲ್ವಾ ಲಕ್ಷಣವಾಗಿಲ್ವಾ
ಸಹನೆ ಇಲ್ಲ. ನಾನು ಸಂಪಾದಿಸಿ ನನ್ನ ಸಂಸಾರಕ್ಕೆ ಮಾಡಬೇಕನ್ನೆಲ್ಲ ಮಾಡಿ ಮುಗಿಸಿದ್ಮೇಲೆ ನನ್ನ ಮದುವೆ ವಿಷಯ ಯೋಚನೆ ಮಾಡೋದು ಅಂತ ನನ್ನ ಅಭಿಪ್ರಾಯ. ಮದುವೆ ಆದ್ಮೇಲೆ ಸಂಪಾದಿಸಿ ನಿಮ್ಮ ಮನೆಯವ್ರು ನೋಡ್ಕೋಬೋದಲ್ಲ. ಸೊಸೆ ಸಂಪಾದಿಸೋ ಹಣ ಅವ್ರ ತವರ ಮನೆಗೆ ಹೋಗೋದನ್ನ ಯಾವತ್ತೇನೂ ಸಹಿಸಲ್ಲ. ನಿಮ್ಮನ್ನು ಸೇರಿಸಿ ಹೇಳ್ತಿದ್ದೀನಿ. ಅಮ್ಮ ಅವಳೇನ್ ತಪ್ಪು ಹೇಳಲಿಲ್ಲಮ್ಮ, ನೀನ್ ಕೂತ್ಕೋ. ಹೊರಡೋಣ ತಿಲಕ್. ಏನ್ ಅವಸರ? ಅಮ್ಮನ್ ಇನ್ನೂ ಏನಾದ್ರೂ ಮಾತಾಡೋದಿದ್ರೆ? ಇದೇನ್ ಇಂಟರ್ವ್ಯೂನಾ? ಅವ್ರು ನನ್ ಹಿಡಿಸಿದ್ದಾರೆ, ನಾನು ಅವ್ರು ಹಿಡಿಸಿರ್ಬೇಕು. ಮುಗೀತಲ್ಲ, ಬಾ ಹೋಗೋಣ. ಬರ್ತೀನಿಮ್ಮ. ಕವಿತಾ ಇಲ್ಲ ಏನೋ ಇದು, ಸ್ವಲ್ಪ ಕೂಡ ಮರ್ಯಾದೆನೇ ಇಲ್ಲ. ಮದುವೆ ಮುಂಚೆನೆ ಇಷ್ಟೊಂದು ಗರ್ವಿಷ್ಟೆ? ಮದುವೆ ಮುಂಚೆ ಗರ್ವಿಷ್ಟ ಆಗಿದ್ರೆ ಪರವಾಗಿಲ್ಲ, ಗರ್ಭಿಣಿ ಆಗದೆ ಇದ್ರೆ ಸರಿ. ಏನು ಹೋಗಿ ಹೋಗಿ ಇಂಥ ಹುಡುಗಿನ ಇಷ್ಟಪಟ್ಟಿದೀಯ? ಇವಳು ಬೆಂಕಿ ಕಣು. ಸ್ವಲ್ಪನಾದ್ರೂ ಬುದ್ಧಿ ಬೇಡ? ಅಷ್ಟೊಂದು ಓದಿದ್ಯಾ, ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಮುಂದೆ ನಿನ್ನ ಅತ್ತೆ ಆಗೋರ ಹತ್ರ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋ ತಾಳ್ಮೆ ಬೇಡ. ಮಾತಲ್ಲೇ ಬೆಂಕಿ ಕಾಡ್ತೀಯಲ್ಲ. ಹೋಗಿ ಹೋಗಿ ಹೋಗಿ
ಹೊರಟಿದ್ದೇನಾ? ಅನ್ನ ತಿಂದ ತಕ್ಷಣ ಬಿತ್ಕೊಳ್ಳೋದು. ಬಾಗಿಲು ತೆಗೆ, ಚುಪ್ಪೆ. ನೀನ್ ಬಂದಿಲ್ಲ ಅಂತ ಊಟನೇ ಮಾಡಿಲ್ಲ ಅಕ್ಕ. ಈ ಗೋಪಾಲ ಬಾಗಿಲು ತಟ್ಟಿದ್ರೆ ತೆಗೆಯೋಲ್ಲ ಅಂತ ಕವಿತಾ ಧ್ವನಿಲ್ ಕೂಗಿದೆ ಅಷ್ಟೇ. ಅಪ್ಪ, ವಿಕಟ ಕಚೇರಿ ಚಾನ್ಸ್ ಕೇಳ್ಕೊಂಡು ಮಲ್ಲೇಶ್ವರದವರೆಗೂ ಹೋಗಿದ್ದೆ. ಅಬ್ಬ, ನಡ್ಕೊಂಡೇ ಬರ್ತಾ ಇದ್ದೀನಿ. ಇನ್ಮೇಲೆ ಹೊತ್ತಿನ ಹೊತ್ತಿನಲ್ಲಿ ಬಂದು ಬಾಗಿಲು ತಟ್ಟಬೇಡಿ. ಇದು ನನ್ ಮನೆ, ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಕೇಳಕ್ ನೀನ್ ಯಾರು? ಯಾರಾದ್ರೂ ಎದುರು ಮಾತಾಡಿದ್ರೆ ಅಗ್ನಿ ಪರ್ವತ ಆಗ್ತೀನಿ, ಪ್ರಶ್ನೆ ಕೇಳಿದ್ರೆ ಕುತ್ತಿಗೆ ಹಿಡಿದು ಆಚೆ ದಬ್ತೀನಿ. ನಾನ್ ಯಾರು? ಕವಿತಾ, ಕವಿತಾ. ಏನೇ ಅವನ ಹತ್ರ ನಿಮ್ಗೇನೆ ಹರಟೆ? ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಅಕ್ಕ, ಅತ್ತಿಗೆಗೆ ಮೈಗೆ ಹುಷಾರಿಲ್ಲ. ಮೂರ್ತಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದ್ಸಾರ ಅಕ್ಕಿ ತಗೊಂಡ್ ಬಾ ಅಂತ ಹೇಳು, ಅತ್ತಿಗೆ ತಕ್ಷಣ ಎದ್ದು ಕೂತ್ಕೊಳ್ತಾಳೆ. ಡಾಕ್ಟ್ರು ಔಷಧಿ ಬರ್ಕೊಟ್ಟಿದ್ದಾರೆ, ತಗೊಂಡ್ ಬರ್ಬೇಕು. ಇದು ಔಷಧಿ ಅಲ್ಲ, ಟಾನಿಕ್. ಹೇ ಕುಮಾರ್, ಟಾನಿಕ್ ಆದ್ರೂ ಕೊಂಡ್ಕೊಂಡ್ ಬರ್ಬೇಕಲ್ಲ. ಈ ಮನೇಲಿ ಎರಡೊತ್ತು ಹೊಟ್ಟೆಗೆ ಅನ್ನ ಬೀಳ್ತಲ್ಲ, ಅದೇ ಟಾನಿಕ್. ನನ್ ಹತ್ರ ಕಾಸಿಲ್ಲ. ಇದೇ ತರ ಒಂದ್ ಲಿಪ್ಸ್ಟಿಕ್ ತಗೊಂಡ್ಬಾ, ಆಫೀಸ್ ಹೋಗ್ತಾಯ್ತು. ಏನೇ ಅತ್ತಿಗೆಗೆ ಟಾನಿಕ್ ತರೋ ಕಾಸಿಲ್ಲ, ತುಟ್ಟಿಗೆ ಹಚ್ಚೋ ಬಣ್ಣ ಕಾಸಿದ್ಯಾ? ಇದು ಅನಾಥಾಶ್ರಮನೂ ಅಲ್ಲ, ಅತ್ತಿಗೆ ವಿಧವೇನೂ ಅಲ್ಲ. ಏನೇ ಏನಂದೆ, ಇನ್ನೊಂದ್ಸರಿ ಹೇಳು. ಹೌದು ಕಣೆ, ಈ ಮನೇಲಿ ಯಾರಿಗೂ ಅರ್ಶನ ಕುಂಕುಮ ಬೇಕಾಗಿಲ್ಲ. ನಿನಗ್ ಮಾತ್ರ ನಾಲಿಗೆ ಉದ್ದೈತೆ ಅಂತ ತುಟಿಗೆ ಮೀರಿ ಮಾತಾಡ್ಬೇಡ. ಅತ್ತೆ ಲಿಪ್ಸ್ಟಿಕ್ ಮಕ್ಕಳನ್ ಕರ್ಕೊಂಡು ನಾನು ಇವತ್ತೇ ಹೊರಟೋಗ್ ತಿನ್ನತ್ತೆ. ಸಂಸಾರಕ್ಕೋಸ್ಕರ ಜೀವ ತೇತಾ ಇದೀನಿ ಅಂತ ಹೇಳ್ಕೊಳ್ಳದೆ ಒಂದ್ ಕಾರಣ ಆಗೋಯ್ತು ಅಕ್ಕಿಯ. ಏನ್ ಮಹಾಭಾರಿ ಜೀವ ತೇಯೋದು ಇವಳು? ನಾವು ಮಾತ್ರ ಬರೀ ನೆಲದ ಮೇಲೆ ಭಿಕಾರಿ ತರ ಮಲ್ಕೋಬೇಕಂತೆ, ಇವಳು ಮಾತ್ರ ಮಹಾರಾಣಿ ತರ ಇರ್ಬೇಕಂತೆ. ಸಪರೇಟ್ ರೂಮ್, ಮಂಚ, ಡ್ರೆಸ್ಸಿಂಗ್ ಟೇಬಲ್, ಸೋಫಾ, ಬೀರೋ. ಸಂಭಾಷಣೆ ಮಾಡೋಳಲ್ವೇ? 600 ರೂಪಾಯಿ ಸಂಬಳ ಅಂತ ಎಲ್ಲರೂ ಹೇಳ್ತಾರೆ, ಮನೆಗೆ ಎಷ್ಟು ಕೊಡ್ತಾರೆ ಕೇಳೋ. ಏನೇ ತಗೊಳ್ಳೋ ಸಂಬಳಕ್ಕೆ ಲಕ್ಕ ಇಲ್ಲ, ದಬಾಯಿಸ್ ಕೇಳೋರು ಯಾರು ಇಲ್ವಲ್ಲ. ಅದಕ್ಕೆ ಸುತ್ತಮುತ್ತ ಇರೋರ್ ಖರ್ಚಿಗೆ 3 ಕಾಸು ಕೊಡಕ್ಕಾಗಲ್ಲ. ನೀನ್ ಮಾತ್ರ ಸುಳ್ಳೆ ತರ ಅಲಂಕಾರ ಮಾಡ್ಕೊಂತಿರ್ತೀಯ. ಶಬಾಷ್, ಯಾವತ್ ನೀನ್ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತೀಯ ಅಂತಾನೆ ನಾನು ಕಾಯ್ಕೊಂಡಿದ್ದೆ. ಸಂಪಾದಿಸ್ ಹಣ ಅಲ್ಲ, ಏನಾಯ್ತು ಅಂತ ತಾನೆ ಕೇಳ್ತಿದ್ಯಾ? ಕೂತಿಟ್ಟಿಲ್ವೋ, ಭದ್ರವಾದ ಜಾಗದಲ್ಲೇ ಇಟ್ಟಿದ್ದೀನಿ. ಇದು ಬ್ಯಾಂಕ್ ಪಾಸ್ಬುಕ್ ನೋಡು, ಯಾರ್ಯಾರ ಹೆಸರಿನಲ್ಲಿ ದುಡ್ಡು ಇಟ್ಟಿದ್ದೀನಿ ಅನ್ನೋದನ್ನ ನೋಡು, ತಗೋ ನೋಡು, ಓದೋ. ಭಾರತಿ, ನಿನ್ ವಿಧವೆ ತಂಗಿ, ಅವಳ ಭವಿಷ್ಯಕ್ಕೋಸ್ಕರ ಸೇರಿಸ್ತಾ ಇದ್ದೀನಿ. ಆಮೇಲೆ ರಾಜು, ನಿನ್ ಕುರುಡು ತಮ್ಮ, ಅವನ್ ಕಣ್ಣು ಆಪರೇಷನ್ಗೋಸ್ಕರ ಹಣ ಸೇರಿಸ್ತಾ ಇದ್ದೀನಿ. ಸುಮತಿ, ನಿನ್ ತಂಗಿ, ಅವಳ ಮದುವೆಗೋಸ್ಕರ. ಕುಮಾರ್, ರಾಧಾ, ನಿನ್ ಮಕ್ಕಳು, ಅವ್ರ ಹೆಸರಲ್ಲೂ ದುಡ್ಡು ಹಾಕ್ತಿದ್ದೀನಿ. ನನಗೇಂತ ಯಾವ್ದಾದ್ರು ಪಾಸ್ಬುಕ್ ಇದೆಯಾ ನೋಡು? ಇಟ್ಟಿರೋದೆಲ್ಲ ನಿನ್ ಜೊತೆಲಿ ಹುಟ್ಟಿರೋರ್ಗೆ, ನಿನ್ ಮಕ್ಕಳಿಗೆ, ಎಲ್ಲ ಅವ್ರಿಗೋಸ್ಕರ ಕಣು. ಮುಟ್ಟಾಳ, ಅವ್ರಿಗೋಸ್ಕರ ಲಕ್ಷ ಲಕ್ಷ ಸೇರ್ಸೋಕಾಗ್ತಾ ಇದ್ರು, 1 ಲಕ್ಷ ಇಟ್ಕೊಂಡು ಜೇನು ಹುಳಿನ ಹಾಗೆ ತಂದು ತಂದು ಕೂಡ ಹಾಕ್ತಿದ್ದೀನಿ. ಇದೇನೋ ಅಂತ ಯೋಚನೆ ಮಾಡ್ತಿದೀಯಾ? ಯಾವತ್ತೀ ಸಂಸಾರದ ಹೊಣೆ ಹೊರಕ್ಕೆ ಒಬ್ಬ ಯಜಮಾನ ಬರ್ತಾನೋ, ಅವತ್ತು ನನ್ನ ಆಫೀಸ್ಗೆ ಬರ್ದಿಟ್ಟಿರೋ ರಾಜೀನಾಮೆ. ನಾಯಿ ವೇಷ ಹಾಕ್ತಿದ್ದೀನಪ್ಪ, ಅದಕ್ಕೋಸ್ಕರ ಈ ಅಲಂಕಾರ. ಸುಳ್ಳೆಗಾರಿಕೆ ಮಾಡೋಕ್ಕಲ್ಲ. ಮೂರ್ತಿ, ಇವತ್ತೇ ನೀನು ಸಂಸಾರ ಜವಾಬ್ದಾರಿ ತಗೋ, ನಾನು ಸಂತೋಷವಾಗಿ ಬಿಟ್ಕೊಡ್ತೀನಿ. ಕೆಲ್ಸಕ್ಕೂ ಟಾಟ, ಬೇಕಾದ್ರೆ ನಿಮಗೂ ಟಾಟ. ಯಾಕೆ
तीर्मान तक रात्रि 8 गंटे बर्तनी एरडे पॉइंट ना बड़ो हो स्वागत है मन यजमान निंतु हाँ कुछ अभ्यास बिटबिटू मनुष्य आगे मन बिट तोले ना इंत संतोषवा होती तीर्मान निम कई रात्रि 8 गंटे ज्ञापक अम्मा ना आफीस बर्तनी मूर्ति ಏನು ಯೋಚನೆ ಮಾಡಬೇಡಮ್ಮ ನಂಗೂ ರೋಷ ಇದೆ ಈ ಕ್ಷಣದಿಂದ ಸತ್ರು ನಾನು ಕುಡಿಯಲ್ಲ ಅವಳು ತಲೆ ತಕ್ಕಂಗ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಮಗನೇ ಅಲ್ಲ मने होगलवा हाद्रे नानु बीग हाक मन हूँ सारी केस नोड़े मदल आफीस कणते वे कड़े दिन आगेबा टाइम बर्तनी नमस्कार अम्मा वेरी गुड ना के मर्याद को गंटे नुन हिग मनती अंत खंडित ना निरीक्ष मोदे पाटना नुनबिटे तुम सतोष यह मन यजमा नोड़े आसे पड़ता कुड़ो अभ्यास बिटबिटे अंत नन हे नमें विमोचन नम संसार आनंद सागर प्रीतियंब दैववे नमगाधार आ दैव तंद वरदिंद बाळे बंगार नम्म संसार आनंद सागर ಏನ್ ತಿಳಕಿದು ಹೊಸ ಡೈರಿನಲ್ಲಿ 5 ಅಂತ ಬರೆದಿದ್ದೀಯಾ ನಮ್ಮ ಪರಿಚಯ ಆಗಿ 4 ವರ್ಷ ಮುಗಿತು ಈಗ 5ನೇ ವರ್ಷ ಪ್ರಾರಂಭ ಆಗಿದೆ ಅಂತ ನನಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಚುಚ್ಚು ತೋರಿಸ್ತಿದ್ದೀಯಾ ಹಾಗಾದ್ರೆ ಪ್ರತಿ ವರ್ಷ ಡೈರಿ ಪ್ರೆಸೆಂಟ್ ಮಾಡೋದು ಅದನ್ನ ಜ್ಞಾಪಿಸಕ್ಕೆ ಅನ್ನು ಕವಿತಾ ಹೃದಯ ಕಾಯ್ಕೊಂಡಿರುತ್ತೆ ಆದ್ರೆ ಯವ್ವನ ಕಾಯೋದಿಲ್ಲ ಹೃದಯಕ್ಕೆ ಮುಪ್ಪರೋದಿಲ್ಲ ತಿಲಕ್ ನನಗೆ ಬೇಕಾಗಿರೋದು ನಿನ್ನ ಯವ್ವನ ಅಲ್ಲ ನಿನ್ನ ಹೃದಯ ನನಗೆ ನಿನ್ನ ಯವ್ವನನು ಬೇಕು ನಿನ್ನ ಹೃದಯನು ಬೇಕು ನೀನು ಬೇಕು ನನ್ನ ಕರ್ತವ್ಯಗಳು ಇನ್ನು ಮುಗಿದಿಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಕರ್ತವ್ಯಗಳಿಗೂ ಸಮುದ್ರದ ಅಲೆಗಳಿಗೂ ಕೊನೆನೇ ಇಲ್ಲ ಕವಿತಾ ತಿಲಕ್ ननगू पुट तिलक नोड़ो आस इवा सर ना बर्ती तिलक कविता कविता मद्वे खंडित बर्तनी मरदे इनविटेशन कलसु बाय हाथ नमक लाटरी हड़ी वेलसान नोडको बारदा ಎಲ್ಲಾ ಕಲೆ ಹುಚ್ಚು ಹಾಸ್ಯನು ಜ್ಯೋತಿಷನು ನಂಬಿಕೊಂಡವರು ಯಾರು ಉದ್ಧಾರ ಆಗಿಲ್ಲ ಗೊತ್ತು ಆದರೂ ಹುಚ್ಚು ನನ್ನ ಪುಣ್ಯ ಅಪ್ಪ ಅಮ್ಮ ಬದುಕೊಳ್ಳಲಿಲ್ಲ ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದರು ಬೆಕ್ಕು ಇಲ್ಲಿ ತರ ಕೂಬೈ ಮಗ ನೋಡಿದಿದ್ರೆ ಎದೆ ಎದೆ ಬಡ್ಕೊಂಡು ಸಾಯ್ತಿದ್ರು ಎಲ್ಲಾ ಪ್ರಾಣಿ ತರನು ಕೂಗ್ತೀನಿ
ಇರೋದ್ಮಾತ್ರ ನಾಯಿ ಬಾಳೆ, ನನ್ನಲ್ಲಿರೋ ಕಲೆನ ಗುರುತಿಸೋ ಯೋಗ್ಯತೆ ಯಾರಿಗೂ ಇಲ್ಲ. ತಗೊಳ್ಳಿ ನಿಮ್ ಶರ್ಟು. ಥ್ಯಾಂಕ್ಸ್. ಒಂದ್ ನಿಮಿಷ ಇಲ್ಲಿ ಕೈನಿಡಿ ನೋಡೋಣ. ಏನು ಏನದು? 50 ಪೈಸೆ. ಯಾಕೆ ಕೂಲಿ? ನನ್ನ ಹೊಲಿಗೆ ಕಲೆಗೆ ನೀವು ಕಟ್ಟೋ ಬೆಲೆ ಇಷ್ಟೇನಾ? ಅಯ್ಯೋ, ನನ್ನ ಹತ್ರ ಇರೋದು ಅಷ್ಟೇ. ದುಡ್ಡು ಈಗ ಬೇಡಿ, ಮೊದಲು ನಿಮ್ ಹಾಸ್ಯ ಕಚೇರಿಗೆ ಒಂದ್ ಚಾನ್ಸ್ ಸಿಗ್ಲಿ. ಆಗ್ಲಿ. ಅಯ್ಯೋ ಅಯ್ಯೋ, ಎಣ್ಣೆ ಹಚ್ಕೊಳಕ್ ಎಳೆಯ ಮಗನಾಗ ಆಗ್ತಿದ್ಯಲ್ಲ. ಅಮ್ಮ ಅಮ್ಮ, ಏನೇ ಅದು ಕಾಗದನ? ಯಾರು ಬರ್ತಿರೋದು? ಅಪ್ಪ ಬರ್ತಿದ್ದಾರೆ. ಯಾರು? ಅಪ್ಪ ಅಮ್ಮ ಅಪ್ಪ. ಮೊದಲು ಕಾಗದ ಓದು. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ತಲೆ ಮರೆಸಿಕೊಂಡು ಹೋದ ನಾನು ತಲೆ ಎತ್ತಿಕೊಂಡು ಬರುತ್ತಿದ್ದೇನೆ. ಬರುವಾಗ ನನ್ನ ಸಮಸ್ತ ಆಸ್ತಿಯನ್ನು ತರುತ್ತೇನೆ. ಬರುವ ಬುಧವಾರದ ದಿವಸ ನಿಮ್ಮನ್ನ ಸಂಧಿಸಲು ಓಡೋಡಿ ಬರುತ್ತೇನೆ. ಇಂತಿ ನಿಮ್ಮೆಲ್ಲರ ಪ್ರೀತಿಯ ಶಿವಾನಂದ. ನಿಮ್ ತಾತಕನಪ್ಪ? ಹೌದು, ನಿಮ್ ತಾತನೇ ಬರ್ತಿರೋದ? ಇವತ್ತು ನಾನು ಎಷ್ಟೊಂದು ಸಂತೋಷವಾಗಿದ್ದೀನಿ ಗೊತ್ತಾ? ಈ ಎರಡು ಬರ್ನಲ್ಲಿ ಒಂದು ಮುಟ್ಟ ಮುಟ್ಟ ಹೇಳ್ತೀನಿ. ಹಾಗಾದ್ರೆ ಪುಟ್ಟ ಕವಿತಾನೆ ಮೊದಲು ಹುಟ್ಟೋದು ಹೆಣ್ಮಗುನೇ. ಇದೇನಿದು, ಹೊಸ ಕವಿತೆ ಹಾಡ್ತಾ ಇದೆಯಲ್ಲ? ಹೌದು ತಿಲಕ್, ನನ್ಗೆ ಬಿಡುಗಡೆ ಸಿಕ್ಬಿಡ್ತು. ನನಗೇಂತ ಒಂದು ಪ್ರತ್ಯೇಕವಾದ ಜೀವನ ಆರಿಸ್ಕೊಳ್ಳೋ ಕಾಲ ಬಂದ್ಬಿಡ್ತು. ಅದೇನ್ ಸ್ವಲ್ಪ ಅರ್ಥ ಆಗುವಾಗ, 8 ವರ್ಷಗಳಿಂದ ನನ್ನ ಪಟ್ಟ ಕಷ್ಟ ಮುಗಿಯೋ ಕಾಲ ಬಂತು. ನನ್ನ ಸಂಸಾರದ ಭಾರನ ನನ್ನ ತಲೆ ಮೇಲಿಂದ ಇಷ್ಟನ್ನು ಎಣಿಸ್ತಿದ್ದೀನಿ. ಇನ್ನು 2 ದಿವಸದಲ್ಲಿ ನನ್ನ ತಂದೆ ಬರ್ತಿದ್ದಾರೆ ತಿಲಕ್. ಎರಡು ಬೇಡ ಒಂದು ಬೇಡ ಮುಟ್ಟು. ಯಾಕೆ ಮುಟ್ಟು ಹೇಳ್ತೀನಿ. ಹಾಗಾದ್ರೆ ಪುಟ್ಟ ತಿಲಕ್ಕೆ ಹುಟ್ಟೋದು ಪುಟ್ಟ ಕವಿತಾನೆ? ಪುಟ್ಟ ತಿಲಕ್ಕೆ ಇಲ್ಲ, ಪುಟ್ಟ ಕವಿತಾನೆ. ಪುಟ್ಟ ತಿಲಕ್ಕೆ ಹುಟ್ಟೋದು ಪುಟ್ಟ ಕವಿತಾನೆ? ಪುಟ್ಟ ತಿಲಕ್ಕೆ ಹುಟ್ಟೋದು ಪುಟ್ಟ ಕವಿತಾನೆ? ತಿಲಕ್ಕೆ ಹುಟ್ಟೋದು ಪುಟ್ಟ ತಿಲಕ್ಕೆ ಹುಟ್ಟೋದು? ನೋಡ್ಬೇಕು ಅಂತ ಒದ್ದಾಡ್ತಿದ್ದೆ, ಆಫೀಸ್ಗೆ ಬರ್ಲಿಲ್ವಂತೆ? ಬಾಯ್ ಸರಿಗಿರ್ಲಿಲ್ಲ. ಅರೆರೆ, ಗೊತ್ತಿದ್ರೆ ಮನೆಗೆ ಬರ್ತಿದ್ದೆ. ಆಸ್ಪತ್ರೆಯಲ್ಲಿದ್ದಲ್ಲ. ಯಾಕೆ, ಏನಾಗಿದೆ ಮೈಗೆ? ಅಂತ ಸೀರಿಯಸ್ ಏನೂ ಇಲ್ಲ, ಬೇಡದಿರೋ ತಲೆ ಅಷ್ಟೇ. ಹಾಗಂದ್ರೆ? ಅಬಾರ್ಷನ್ ಮಾಡ್ಕೊಂಡೆ. ಅಯ್ಯೋ ಪಾಪಿ, ಅದನ್ನ ಇಷ್ಟೊಂದು ಸುಲಭವಾಗಿ ಹೇಳ್ತಿದ್ಯಲ್ಲೇ. ಹೇ, ದಟ್ ಬಾಯ್ ಏನು? ನಿಮ್ ಬಾಯ್ ಫ್ರೆಂಡ್ ರಮೇಶ್ ತಾನೆ? ಎಸ್ ಎಸ್, ದಟ್ ಕವರ್ಡ್. ಒಂದ್ ದಿವಸ ಬಂದ, ಅವ್ರ ಅಪ್ಪ ಅಮ್ಮ ಬೇರೆ ಕಡೆ ಮದ್ವೆ ಫಿಕ್ಸ್ ಮಾಡಿದಾರೆ ಅಂತ ಬಿಕ್ಕಿ ಬಿಕ್ಕಿ ಅಂತ ಹೇಳಿ ಐಸ್ ಕ್ರೀಮ್ ಕೊಟ್ಟು ಸಮಾಧಾನ ಮಾಡಿ ಹೋಗಪ್ಪ ಅಂದೆ. ಇದೆಲ್ಲ ನಿಮ್ಮ ಅಮ್ಮನ್ ಗೊತ್ತೇನೆ? ಗೊತ್ತಾದ್ರೆ ಸಂಕಟ ಪಡ್ತಾರೆ. ನನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತೀನಿ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡೆ ಪಟಾಫಟ್. ನೀನ್ಯಾಕೆ ಹಂಗ್ ದುರ್ಗುಟ್ಕೊಂಡು ಹೋಗ್ತಿದ್ಯಾ? ನಾನೇನಂತ ಮಾತಪ್ಪ ಕೆಲಸ ಮಾಡಿದ್ದೀನಿ?
ಅಬಾರ್ಷನ್ ಕಾನೂನಿಗೆ ವಿರುದ್ಧ ಅಲ್ಲ ಅಂತ ಹೇಳಿ ಲೀಗಲೈಸ್ ಮಾಡಿಲ್ವಾ? ಇನ್ನೇನು ಪಟಾಪಟ್. ಅಚ್ಚರಿ, ನೀನೇ ತ ನೋಡ್ಬೇಕು ಅಂತಿದ್ದೆ. ಹೇಳಿದ್ರೆ ಆಶ್ಚರ್ಯ ಪಡ್ತೀಯ. ನಿಂದು ಆಸ್ಪತ್ರೆ ಕೇಸ? ನಾಳೆಯಿಂದ ನನ್ನ ಆಫೀಸ್ಗೆ ಬರಲ್ಲ, ರಾಜೀನಾಮೆ ಕೊಡ್ತಿದ್ದೀನಿ. ಮೈ ಗುಡ್ನೆಸ್, ನಿಜವಾಗ್ಲು ನೋಡು, ರೆಸಿಗ್ನೇಷನ್ ಲೆಟರ್. 8 ವರ್ಷಗಳಿಂದ ನಮ್ಮನ್ನ ಬಿಟ್ಟಿದ ಅಪ್ಪ ಈಗ ನಮ್ಮ ನೋಡೋದಕ್ಕೆ ಬರ್ತಿದ್ದಾರೆ. ಜವಾಬ್ದಾರಿನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಆಮೇಲೆ ಆಫೀಸು, ಟೈಪ್ ರೈಟರು, 14 ರೂಟು ಇದೊಂದೇ ಇಲ್ಲ ಇನ್ಮೇಲೆ. ಏನಾಯ್ತು? ಇನ್ನೂ ಏನಾಗ್ಬೇಕಮ್ಮ, ಈ 14 ಬಸ್ ರೂಟ್ನಲ್ಲಿ ಇರೋ ಜೋರೇ ಹೊರತೋಗ್ತಲ್ಲ ಅಂದ್ಮೇಲೆ. ಯಾಕಪ್ಪ? ನಿಮ್ ಹತ್ರ ಚುರುಕ್ ಮುಟ್ಟಿಸ್ಕೊಳ್ಳೋಕೆ ಅಂತಾನೆ ಎಷ್ಟೋ ಜನ ಪಡ್ಡೆ ಹುಡುಗರು ಬರ್ತಾರೆ. ಆ ಮಗ ನೋಡೋಕಾಗಲ್ವೇ ಅಂದ್ಮೇಲೆ? ಸರಿ ಸರಿ ಸಾರಿ ವಿಧಾನಸೌಧ. ಏನಮ್ಮ ಚಿಲ್ಲರೆ ಇಲ್ವಾ ನಿಮ್ ಹತ್ರ? ಪರವಾಗಿಲ್ಲ, ನನ್ನ ಹತ್ರ ಕೊಡ್ತೀನಿ. ದೀರ್ಘ ಸುಮಂಗಲೇ ಭವ. ಸೌಭಾಗ್ಯವತಿಯಾಗಿ ಚೆನ್ನಾಗಿ ಬಾಳಮ್ಮ. ಸಂಪೂರ್ಣ ವಿದ್ಯಾಪ್ರಾಪ್ತಿರಸ್ತೆ. ಕವಿತಾ ಬಾಮ್ಮ. ಯಾರು? ಕವಿತಾನೆ. ತುಂಬಾ ಬಡವಾಗ್ಬಿಟ್ಟಿದ್ದಾಳೆ. ಯಾರಮ್ಮ ಈ ಪರದೇಶಿ? ನಿಮ್ಮಪ್ಪ ಕಣೆ. ನಿನ್ನೆ ಹುಡುಗಾಟಕ್ಕೆ ಮುಖಕ್ಕೆ ಮಸಿ ಬಳ್ಕೊಂಡ್ವು, ಇವತ್ತಿವರು ನಿಜವಾಗ್ಲೂ ಮಸಿ ಬಳ್ದ್ಬಿಟ್ರಮ್ಮ. ನನ್ನ ಕೈಯಾರ ಪ್ರಸಾದ ತಗೋಮ್ಮ, ತಗೋ. ಇದೇ ನನ್ನ ತರ್ತೀನಿ ಅಂತ ಬರ್ದಿದ್ದ ಆಸ್ತಿ? ಎಷ್ಟು ಮೂಟಿಗಳು ತಂದಿದ್ದೀರಾ? ನಾನ್ ನಿಮಗೆ ತರ್ತೀನಿ ಅಂತ ಬರೆದ ಆಸ್ತಿ ಏನು ಗೊತ್ತೆ? ಭಕ್ತಿ ಅನ್ನೋ ಆಸ್ತಿ, ಜ್ಞಾನ ಅನ್ನೋ ಆಸ್ತಿ, ತಪಸ್ಸು ಅನ್ನೋ ಆಸ್ತಿ. ಸಾಕು ಸಾಕು ಅಮ್ಮ, ಸ್ವಾಮಿಗಳು ವಿವೇಕಿ ತರ ಮಾತಾಡ್ತಿದ್ದಾರೆ, ಆದ್ರೆ ಶುದ್ಧ ಅವಿವೇಕಿಗಳಾಗಿದ್ದಾರೆ. ಋಷಿಕೇಶದಿಂದ ಬರ್ತಾ ಇದ್ದೀನಿ, ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನೋಡಕ್ ಬಂದಿದ್ದೀರಾ? ಶಾಶ್ವತವಾಗಿ ಇರೋಕ್ ಬರ್ಲಿಲ್ಲ. ನಾವಿನ್ನೂ ಸತ್ತಿಲ್ಲ ಸ್ವಾಮಿಗಳೇ. ಮಗು, ನೀನ್ ಕೋಪದಲ್ಲಿ ಮಾತಾಡ್ತಾ ಇದೀಯ. ಈ ಮನೆ ಕಷ್ಟ ಎಲ್ಲ ನನಗೂ ತಿಳಿಯಿತು, ಇನ್ಮೇಲಾದ್ರೂ ಈ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಆ ಪರಮಾತ್ಮನ ಪ್ರಾರ್ಥಿಸ್ತೀನಿ. ಬರೀ ಪ್ರಾರ್ಥನೆಯಿಂದಾನೇ ಎಲ್ಲ ಕೆಲಸನೂ ಆಗುತ್ತೆ ಅನ್ನೋ ಹಾಗಿದ್ದಿದ್ರೆ ತೋಟ, ಗದ್ದೆ, ಫ್ಯಾಕ್ಟ್ರಿ ಇದೊಂದು ಬೇಕಾಗಿರ್ಲಿಲ್ಲ, ಬರೀ ದೇವಸ್ಥಾನನೇ ಸಾಕಾಗಿತ್ತು. ಸ್ವಾಮಿಗಳೇ, ನೀವಿನ್ ಹೋಗ್ಬೋದು. ಏನೇ ಏನೇ ಊಟ ಮಾಡಕ್ಕೆ ಹೇಳಿ. ಸನ್ಯಾಸಿಗಳಿಗೆ ಊಟಕ್ಕೆ ನಮ್ಮ ಕಮ್ಮಿ, ದಾರಿಲಿ ಬೇಕಾದಷ್ಟು ಧರ್ಮಛತ್ರಿಗಳು ಇರುತ್ತಲ್ಲ. ಪಾರ್ವತಿ, ಅವಳ ಕೋಪದಲ್ಲೂ ನ್ಯಾಯ ಇದೆ. ಪಾರ್ವತಿ, ಸಂಸಾರ ಬಿಡಬೇಕಾದ್ರೆ ಬೇಜವಾಬ್ದಾರಿ ಒಂದೇ ಸಾಕು, ಸನ್ಯಾಸ ಬಿಟ್ಟು ಸಂಸಾರಕ್ಕೆ ಬರಬೇಕಾದ್ರೆ ಬಹಳ ಧೈರ್ಯ ಬೇಕು. ಅದು ನನಗೆ ಬರ್ತೀನಿ. ಅಯ್ಯೋ ಚಂಡಾಳಿ, ಹೆತ್ತಪ್ಪನಿಗೆ ಒಂದು ತನ್ನ ಆಗದೆ ಓಡಿಸ್ಬಿಟ್ಟಿಲ್ಲ. ಗಂಡನ ಮೇಲೆ ನಿಮ್ಗೇನು ಗೊತ್ತು? ನಿನಗೆ ಮದುವೆ ಬೇಡ, ಮಕ್ಕಳು ಬೇಡ, ಆಸೆ ಬೇಡ, ಪಾಶೆ ಬೇಡ. ನೀನು ನೀನೊಂದು ಕಲ್ಲು ಕಣೆ. ಚೆನ್ನಾಗಿ ಹೇಳ್ದೆಮ್ಮ, ನಾನೊಂದು ಕಲ್ಲೆ. ನನಗೂ ಎಲ್ರ ಹಾಗೆ ಆಸೆ ಪಾಶೆಗಳಿದ್ದಿದ್ರೆ ಯಾವತ್ತೋ ಯಾವನಾದ್ರೂ ಕಟ್ಕೊಂಡು ಓಡ್ ಹೋಗ್ತಿದ್ದೆ. ಕಟ್ನಲ್ಲಿ ತಾಳಿ ಹೊಟ್ಟೆಲಿ ಮಗುನ ಹೊರಕಾಗ್ತೇ ಹೋದ್ರು, ಈ 30 ವರ್ಷದೊಳಗೆ 60 ವರ್ಷದ ಸಂಸಾರದ ಭಾರನ ಹೊತ್ಬಿಟ್ಟೆಮ್ಮ. ಇನ್ನು ಹೊರಬೇಕಾಗಿದೆ. ಈಗ 2ನೇ ಸಲ ರಾಜೀನಾಮೆನ ಹೊರತಾಗ್ತಿದ್ದೀನಿ. ಹಾಯ್ ಕವಿತಾ. ಹಾಯ್. ಯಾಕೆ ನನ್ ನೋಡುದು ನೋಡ್ದಾಗ ಔಸ್ಕೋತಿಯಾ? ಏನಿಲ್ಲ, ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದೆಲ್ಲ, ಏನಾಯ್ತು? ಕೆಲ್ಸದ ವಿಷಯ ತಾನೆ. ನನ್ ಬಾಳಿನ ಕತೆ ಬರಿತಾ ಇರೋ ಕವಿಗೆ ಅದನ್ನ ಮುಗಿಸೋ ಆಸೆ ಇಲ್ಲ, ಇದು ಹೀಗೆ ಮುಂದುವರಿತಾನೆ ಇರುತ್ತೆ. ಬಾ.
ಶೇಖರ್ ಅಂತ. ನಮ್ಮ ಅಮ್ಮನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮೈ ನ್ಯೂ ಚಾಪ್ಟರ್. ಶೇಖರ್, ಇವಳು ನಿಮ್ಮ ಆಫೀಸರ್. ಎಸ್ ಎಸ್, ನನ್ನ ಕೈ ಕೆಳಗೆ ಕೆಲಸ ಮಾಡೋದು. ಆದ್ರೆ ನಾನು ಮೀಟ್ ಮಾಡಿಲ್ಲ. ಹೌದೌದು, ಫೈಲ್ ಮೂಲಕ ಸಂಧಿಸ್ತಿರ್ತೀವಿ. ಎಸ್ ಎಸ್, ನಾನು ಹೇಳ್ಬೇಕು ಅನ್ನೋದನ್ನ ಫೈಲ್ನಲ್ಲೇ ಬರ್ದ್ಬಿಡ್ತೀನಿ. ಕೆಲವು ಸಲ ಅವ್ರು ಬರೆದಿರೋದು ನೋಡಿದ್ರೆ ಬೆಚ್ಚಬೇಳೆ ಹಾಗಾಗುತ್ತೆ. ಕರೆಕ್ಟ್ ಕರೆಕ್ಟ್, ಐ ಆಮ್ ಎ ವೆರಿ ಸ್ಟ್ರಿಕ್ಟ್ ಮ್ಯಾನ್. ಕೆಲವು ಸಲ ಅಸಂಗತವಾಗೂ ಇರುತ್ತೆ. ಚಂದ್ರ, ನಾನು ಬರ್ತೀನಿ, ನಂಗೆ ಟೈಮ್ ಆಯ್ತು. ಬಾಯ್ ಬಾಯ್. ಏ ಚಂದ್ರ, ಬಾಯ್ಲಿ. ನಿನ್ ಸ್ವಂತ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅನ್ಕೋಬೇಡ. ಆ ಚಂದ್ರಶೇಖರ ವಿಷಯದಲ್ಲಿ ನೀನ್ ತುಂಬಾ ಹೆಚ್ಚರಿಕೆಯಿಂದ ಇರ್ಬೇಕಣೆ. ಹಾಗಾಗಿ ಜೋಡು ಬದಲಿಸು ಮನುಷ್ಯ. ಅದಕ್ಕೆಲ್ಲ ನಾನ್ ಹೆದರೋದಿಲ್ಲ ಕವಿತ. ಆದ್ರೆ ಒಂದ್ ವಿಷಯದಲ್ಲಿ ಮಾತ್ರ ನಾ ತುಂಬಾ ಸ್ಟ್ರಿಕ್ಟ್. ಇನ್ನೊಂದ ಅಬಾರ್ಷನ್ ನನ್ಗಿಷ್ಟ ಇಲ್ಲ. ಪಾಪ ಅನ್ನೋದಕ್ಕಲ್ಲ, ನೋವು ತಡೆಯೋಕ್ಕಾಗಲ್ಲ. ಏನು ಆಶ್ಚರ್ಯನಾ? ಹೀಗ್ ದಿಢೀರ್ ಅಂತ ಬಂದ್ರೆ ಹೇಗೆ? ಮೊದ್ಲೇ ಹೇಳಿದ್ರೆ ಬರಕ್ ಬಿಡಲ್ಲ ಅಂತ ಚೆನ್ನಾಗ್ ಗೊತ್ತಿತ್ತು. ಇದ್ದಕ್ಕಿದ್ದಾಗ ಬಂದ್ ಕಾರಣ ನೋಡ್ಬೇಕು ಅನ್ನಿಸ್ತು ಬಂದೆ. ನೋಡೋದು ತಾನೆ? ಅಷ್ಟೇನಾ? ಸರಿ ಸರಿ, ಒಳಗ್ ಬಾ. ಓಹ್, ರೋಡ್ ನಲ್ಲಿ ರೋಮ್ಯಾನ್ಸ್ ಬೇಡ ಅಂತನಾ? ಶಟ್ ಅಪ್, ಕಮ್ ಇನ್. ಬಾ ತಿಲಕ್, ಹೀಗ್ ಬಾ. ಇದೇನೇನ್ ರೂಮ? ಹೌದು, ಡ್ರೆಸ್ಸಿಂಗ್ ರೂಮ್, ಡ್ರಾಯಿಂಗ್ ರೂಮ್, ಬೆಡ್ರೂಮ್, ಬಾತ್ರೂಮ್. ಈ ಹೇಳ, ನಾನು ಯಾತಕ್ಕೆ ಬಂದೆ ಅಂತ? ಸ್ವಲ್ಪ ಮೊದಲನೇ ಸಲ ಮನೆಗೆ ಬಂದಿದ್ಯಾ? ಏನಾದ್ರೂ ಕೊಳ್ಳೇಬೇಕಲ್ಲ. ಅದ್ಗೆ 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 ನಿಮ್ಮೊಂದು ಸಹಾಯ ಮಾಡ್ತೀಯಾ? ಯಾರಮ್ಮ ಬಂದಿರೋದು? ಕೇಳ್ಬಿಡಂಗ ಕೇಳಲ್ಲಮ್ಮ. ಪರಿಚಯ ಇರೋರು ಸಾಕ? ಅಂಗೆ ಹಿಂಬಾಗ್ಲಿಂದ ಹೋಗಿ ಪಕ್ಕದ ಹೋಟ್ಲಿಂದ ಒಳ್ಳೆ ಟಿಫಿನ್ ತಗೊಂಡು ಹಾಗೆ ಒಂದು ಸ್ವೀಟು ಬಂದ್ಬೇಡ. ಸರಿ ರಾಜು. ಕುಮಾರ್, ಅಮ್ಮ ಅವ್ರು ಹೋಗೋ ತನಕ ಹುಡುಗರು ಯಾರು ಅವ್ರ ಮುಂದೆ ಬಂದು ನಿಂತ್ಕೋಕೊಡ್ದು. ಅಮ್ಮ ಕಾಫಿ ಮಾತ್ರ ಎಲ್ಲೇ ಮಾಡು, ಸ್ಪೆಷಲ್ ಆಗಿರ್ಲಿ. ಈಗ ಬಂದಿರೋರು ಯಾರಿರ್ಬೋದು ಹೇಳು? ಆಫೀಸ್ ನಲ್ಲಿ ಕೆಲಸ ಮಾಡೋರಿರ್ಬೇಕು. ತುಂಬಾ ಸಲಿಗೆಯಿಂದ ಮಾತಾಡ್ತಾರೆಯೇ. ಪಕ್ಕ ಟೇಬಲ್ ಅಲ್ಲೇ ಕೆಲಸ ಮಾಡ್ತಿರ್ಬೇಕು. ನಮ್ಮಲ್ಲಿ ಲವರ್ ಇರ್ಬೋದಾ? ಬಾ ಹೋಗು ಅಂತ ಮಾತಾಡ್ತಿದ್ದಾರೆ. ಖಂಡಿತ ಲವರ್ ಅಲ್ಲ. ಹೋಗಕ್ಕ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಲವರ್ ಅಲ್ಲ ಅಂದೆ ಮತ್ತೆ? ಏನು ಅಳಿಯನ್ ತರ ತುಂಬಾ ಸಂಕೋಚ ಪಟ್ಕೊಂಡು ತಿಂತಿದೀಯಲ್ಲ? ಏನ್ ಹಾಗಂದ್ರೆ, ನಾನು ಈ ಮನೆ ಅಳಿಯ ತಾನೆ. ಟಿಫಿನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಬ್ಲಫ್ ಮಾಡ್ಬೇಡ, ಇದು ಹೋಟ್ಲು ತಿಂಡಿ. ಅದಕ್ಕೆ ಚೆನ್ನಾಗೇ ಇಲ್ಲ. ಏನಂದೆ? ಕವಿತಾ ಬಾ, ಯಾವ್ದಾದ್ರು ಸಿನಿಮಾ ಹೋಗೋಣ. ನಾನು ಆಫೀಸ್ ನಲ್ಲಿ ನನ್ಗೊಂದು ಪಾರ್ಟಿ ಇದೆ, ನನ್ನ ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ, ಡ್ರಾಪ್ ಮಾಡ್ತೀನಿ ಬಾ. ನೋ ಥ್ಯಾಂಕ್ಸ್. ಈಗ ನಾನು ಏನ್ ಮಾಡು ಅಂತೀಯ? ಒಂದು ಕೆಲಸ ಮಾಡು. ಏನು? ಯಾವ್ದಾದ್ರೂ ಹುಡುಗಿನ ಅಟ್ಟಿಸ್ಕೊಂಡು ಹೋಗಿ. ಕವಿತಾ, ಏನ್ ನಿಮ್ಮನೆ ಎಲ್ಲಾ ಬಾಗಿಲುಗಳಿಗೂ ಪರದೆ ಹಾಕ್ಬಿಟ್ಟಿದಿರಲ್ಲ? ಅದು ನನ್ ಸುತ್ತ ನಾನೇ ಹಾಕೊಂಡಿರುತ್ತೇನೆ. ಅದು ಒಂಥರ ಅನುಕೂಲನೆ. ಬೆಂಕಿ ತಾನೆ, ಮುಟ್ಟಕ್ಕೆ ಬಿಡೋದಿಲ್ಲ. ಈಗೇನ್ ಮಾಡ್ತೀಯಾ? ಆಗ ನಮ್ ಮಿಕ್ಕಿದನ್ನೆಲ್ಲ ಜಮ್ಮ ಅಂತ ತಿನ್ಬೋದು. ಹೌದಾ? ಗುಡ್ ಮಾರ್ನಿಂಗ್ ಸರ್. ಏನ್ ಕೊಡ್ಲಿ ಸರ್? ಮತ್ತೆ ಪ್ರೆಸೆಂಟೇಶನ್ ಕೊಡೋಕೆ ಏನಾದ್ರು ಬೇಕಾಗಿತ್ತಲ್ಲ? ಓ, ಆ ಫ್ಲವರ್ಸ್ ಬೇಕಾಗಿತ್ತಲ್ಲ. ಯು ಮೀನ್ ದಟ್ ಬುಕೆ? ಯಾ,
ಸಾರಿ ಸರ್, ಅದಾಗ್ಲೇ ಅವ್ರು ತಗೊಂಬಿಟ್ಟಿದ್ದಾರೆ. ಇದು ಬೇರೆ ಇಲ್ವಾ? ಇಲ್ಲ ಸರ್, ಒಂದೇ ಇರೋದು. ಸರ್, ಬೇರೆ ಏನಾದ್ರೂ ಫ್ಯಾನ್ಸಿ ಥಿಂಗ್ಸ್ ನೋಡಿ ಬನ್ನಿ ಪ್ಲೀಸ್. ಕಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಇದು ನಿಮಗೆ ಬೇಕೇ ಬೇಕಾ? ಹೌದು, ಯುವರ್ ಬೇಬಿ ಬರ್ತ್ಡೇ, ನನಗೆ ಇದು ಬೇಕೇ ಬೇಕು. ಐ ಆಮ್ ಸಾರಿ. ಓಕೆ, ಇಟ್ಸ್ ಆಲ್ ರೈಟ್. ಮೇಡಮ್, ಪುಸ್ತಕ ಮಾಡ್ಬಿಟ್ಟು ಹೋಗ್ತಿದ್ರಲ್ಲ, ಇದು ಲೈಬ್ರರಿ ಬುಕ್. ತುಂಬಾ ಥ್ಯಾಂಕ್ಸ್. ಬೇಕಾದ್ರೆ ನಾ ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ, ಥ್ಯಾಂಕ್ಸ್. ಪುಸ್ತಕ ಓದೋ ಅಭ್ಯಾಸ ತುಂಬಾ ಇದೆಯಾ? ಅಭ್ಯಾಸನ ಸದಾ ಓದೋದ್ರಲ್ಲೇ ಮುಳುಗಿರ್ತೀನಿ. ತ್ರಿವೇಣಿಯವರ ಕಾದಂಬರಿ ಅಂದ್ರೆ ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ. ಅವ್ರ ನಾವೆಲ್ಸ್ ಎಲ್ಲ ಓದಿದ್ದೀರಾ? ಒಂದನ್ ಬಿಟ್ಟು. ಯಾವುದು? ಅಪಸ್ವರ. ಅರೆ, ಒಳ್ಳೆ ನಾವೆಲ್ಲ, ಯಾಕೆ ಓದ್ಲಿಲ್ಲ? ಔಟ್ ಆಫ್ ಪ್ರಿಂಟ್, ಎಲ್ಲೂ ಸಿಗ್ಲಿಲ್ಲ. ಪಾಪು, ಕವಿತಾ ಇದ್ದಾಳ? ಯು ಮೀನ್ ಬೆಂಕಿ ಬ್ರ್ಯಾಂಡ್ ಗಾನ? ಏನ್ ಸರ್, ಇವತ್ ನಿಮ್ ಸುಲೋಚನೇ ಪತ್ತೆ ಇಲ್ಲ? ಸುಲೋಚನಾ? ಅದೇ ಸರ್, ನಿಮ್ ಮುಕ್ವಾಡ ಅಂದ್ರೆ ಕನ್ನಡಕ ಸರ್. ಓ ಸಾರು, ನನ್ನಾಗೆ ಕನ್ನಡಕನಾ? ನೀನಾ? ನಿಮ್ಗೆ ಗೊತ್ತು ಸರ್, ನಾನು ಪಾರ್ಕ್ ಅಲ್ಲಿ ನಿನ್ ಹಾಡ್ ಕೇಳಿ ಎಷ್ಟು ಆನಂದ ಪಟ್ಟಿದೀನೋ. ಇವನೇ ತಾನೆ ನಿನ್ ಸಿನಿಮಾ ಫ್ರೆಂಡು. ನೀವಾ ಸರ್? ಮನೇಲಿ ಯಾರಿಲ್ವಾ? ಸಾರಿ, ಕವಿತಾ ಇಲ್ವಾ? ಏನಿಲ್ಲ, ಅವಸರದಲ್ಲಿ ಕಾರ್ಕ ಮರ್ತು ಹೋಗ್ಬಿಟ್ಟಿದ್ದೆ. ತಗೊಂಡೋಗ್ಬೋದಾ? ತಗೊಂಡು ಹೋಗ್ಬೋದಾ ಅಂತ ಕೇಳಿದೆ. ಓ ಥ್ಯಾಂಕ್ಸ್. ನೀವ್ಯಾರು ಅಂತ ತಿಳ್ಕೋಬಹುದಾ? ನೀವ್ ಈ ಮನೇಲಿ ಬಾಡ್ಗೆಗಿದ್ದೀರಾ? ಎಲ್ಲ ಹೋಗ್ಬಿಟ್ರಿ? ಓ, ತಿರುಗಿಲ್ಲೇ ಬಂದ್ಬಿಟ್ರ? ನೀವ್ಯಾರು ಅಂತ ಹೇಳಲೇ ಇಲ್ಲ. ಕವಿತಾ ಸಂಬಂಧನ? ಹಾಗಂದ್ರೆ ಇಲ್ಲ ಅಂತನ? ಹೌದು ಅಂತನ? ಓ, ನೀವು ಕವಿತಾ ಅಕ್ಕನ? ಮತ್ತೆ ತಂಗಿನ? ತುಂಬಾ ದೊಡ್ಡ ಸಂಸಾರನೇ. ಈ ವಿಷಯ ಕವಿತಾ ನನಗೆ ಹೇಳಲೇ ಇಲ್ವಲ್ಲ. ಈಗ ನನಗೆ ಅರ್ಥ ಆಗ್ತಿದೆ. ಎಲ್ಲರಿಗೂ ಬೆಂಕಿ ಹಾಕಿ ಕಾಣಿಸೋ ಕವಿತಾ ನೆರಳಾಗಿದ್ಕೊಂಡು ನಿಮ್ಮನ್ನೆಲ್ಲ ಕಾಪಾಡ್ತಿದ್ದಾಳೆ ಅಂತ. ಯಾವಾಗ್ಲೂ ಅವನ ನೆರಳಲ್ಲೇ ಬಾಳ್ಬೇಕಾಗಿರೋ ನನಗೆ ಇದು ಚೆನ್ನಾಗಿ ಗೊತ್ತು. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂತ ದುರಂತ. ಗೊತ್ತಾಗ್ಲಿಲ್ಲ, ಅದಕ್ಕೆ ಆ ಹೆಸರು ಹೇಳಿದೆ. ನನ್ನ ಹೆಸರು ನಿಮ್ಗೆ ಗೊತ್ತಿಲ್ವಲ್ಲ. ಈ ಪುಸ್ತಕ ನನ್ನ ಹತ್ರ ಇದ್ ಜ್ಞಾಪಕ, ನಿಮಗ್ ಕೊಡೋಣ ಅಂತ ತಗೊಂಬಂದೆ. ಮನೆ ಅಡ್ರೆಸ್ಸು ಹೇಗ್ ಗೊತ್ತಾಯ್ತು? ಅವತ್ ನೀವು ಮರ್ತು ಹೋಗಿದ್ ಪುಸ್ತಕ ನೋಡಿದ್ನಲ್ಲ, ಅದ್ರಲ್ಲಿ ಲೈಬ್ರರಿ ಕಾರ್ಡ್ನಲ್ಲಿ ನೋಡಿದ್ದೆ. ತಗೊಳ್ಳಿ.
वापस को ना प्रेजेंटेशन तुम्बा थैंक्स अरे बनी बड़ी है पुस्तक इकोरा स्वीकार तक अरे मरते बिटे तक निम बेबी चिख प्रेसेंटेशन फॉरेन बटे बेबी बर्थडे फ्राक हल्सबिड़ बेबी अंद्रे नीव अंदिरो हागे मगु अल्ल 18 वर्षद हुडुगि व्हाट 18 वर्षद हुडुगि तायना नीवु ननगे नंबोके आग्ता इल्ल वास सो यंग निम्म मनसन्न नोयिसिद्रे दयविट्टु नन्न क्षमिसिबिडि अदेल्ल एनिल्ल तगोळ्ळि इदु नीवे तगोळ्ळि ಕೊಟ್ಟಿದ್ದನ್ನ ವಾಪಸ್ ತಗೊಳ್ಳೋ ಅಭ್ಯಾಸ ನನಗಿಲ್ಲ ಫ್ರಾಕ್ ಬೇಡ ಬ್ಲೌಸ್ ಹೊಲಿಸ್ಬಿಡಿ ಬರ್ತೀನಿ मुंदे बन्नी इन्नु मुंदे बन्नी बेरे यारू ई मातन्नु केळोदिल्ल अरे हिंदे तल्लो जनरे हेच्चु ऊरल्लेल्ल अरे बेरे यारू ई मातन्नु केळोदिल्ल हिंदे तल्लो जनरे हेच्चु ऊरल्लेल्ल मुंदे बन्नी इन्नादरू जीवनदल्लि मुंदे बन्नी मुंदे बन्नी इन्नु मुंदे बन्नी ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ ವಿಧಿಯೇ ಅದರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್ ಬೇಕು ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ ಮುಂದೆ ಬನ್ನಿ ಕಮಾನ್ ಕಮಾನ್ ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮೊದಲು ನಿನ್ ಡ್ಯೂಟಿ ಸರಿಯಾಗಿ ಮಾಡು ಆಗ ನೀನ್ ಮುಂದೆ ಬರ್ತೀಯ ಟಿಕೆಟ್ ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು ಅಲ್ಪ ಸ್ವಲ್ಪ ಗಳಿಸೋರೆನ್ನೆ ಬಸ್ಸಿನಲ್ಲಿ ಕೊಡೋದು ಚಿಲ್ರೆ ಕೊಡಿ ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್ ಎಲ್ಲೋ ಜಗಳ ಎಲ್ಲೋ ಕದನ ಕಲ್ಲು ಇಲ್ಲೇ ಬೀಳೋದು ಯಾರ ಕೋಪ ಯಾರ ಮೇಲೋ ನ್ಯಾಯ ಯಾರ ಕೇಳೋದು
ಬಿಡೋದು ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೋಳೋದು ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಆಯೆ ಸಾಬ್ ತಶ್ರೀಫ್ ರಖಿಯೇ ನಿಮ್ಮ ಊರು ಯಾವುದೆಂದು ಇಲ್ಲಿ ಯಾರು ಕೇಳರು ಇಲ್ಲಿ ಯಾಕೆ ಬಂದೆ ಎಂದು ಯಾರು ನಿನ್ನ ಕಳ್ಳರು ಮುಂದೆ ಬನ್ನಿ ನಿನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು ಹೊಂದಿಕೊಂಡು ಬಾಳೋದನ್ನ ಇಲ್ಲಿ ಎಲ್ಲ ಬಲ್ಲರು ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಮುಂದೆ ಬನ್ನಿ ಇಲ್ಲಾದರೂ ಜೀವನದಲ್ಲಿ ಮುಂದೆ ಬನ್ನಿ ಟಿಕೆಟ್ ಟಿಕೆಟ್ ಕಮಾನ್ ಕಮಾನ್ ಟಿಕೆಟ್ ಟಿಕೆಟ್ ಚಿಲ್ರಿ ಕೊಡಿ ಪ್ಲೀಸ್ ಸರಿಯಾದ ಚಿಲ್ರಿ ಕೊಡಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಯಾರ ಹತ್ರ ಇಸ್ಕೊಂಡ್ ಬಂದಿದ್ ಪುಸ್ತಕ ಎಲ್ಲೋಯ್ತಪ್ಪ ಭಾರತಿ ಏನಾದ್ರೂ ತಗೊಂಡಿದಳ ಏನಿದು ಸುಮತಿ ಬಾಯಿಲಿ ಏನೇ ಅದು ಏನಿಲ್ಲಮ್ಮ ಕೈಲಿರೋದೇನೆ ಅದು ಲವ್ ಲೆಟರ್ ನಂದಲ್ಲ ಭಾರತಿಗೆ ಬಂದಿರೋದು ಏನಿದೆಯೋ ನೋಡೋಣ ಅಂತ ಆಸೆ ಅದಕ್ಕೆ ಇಲ್ಲಿಗೆ ಬಂದೆ ಹೋಗೆ ಕೆಲಸ ನೋಡೋಗು ಚಂದ್ರ ಆಫೀಸಿಂದ ಯಾವಾಗ ಬಂದೆ ಈಗ ತಾನೇ ಬಂದೆ ಹೌದಾ ನನಗೆ ಗೊತ್ತೇ ಆಗ್ಲಿಲ್ಲ ಅಪ್ಪ ಸ್ವರ ಅರ್ಧ ಓದಿದ್ದೀನಿ ಇತ್ತಗೋ ಏನ್ ಮಮ್ಮಿ ಇದು ಬ್ಲೌಸ್ ಪೀಸು ನಿನ್ಗೋಸ್ಕರ ತಂದಿದ್ದೀನಿ ಇದು ಇಂಪೋರ್ಟೆಡ್ ಅಯ್ಯಯ್ಯ ಇದು ನಿನ್ ಸೆಲೆಕ್ಷನ್ ಇದ್ದಾಗಿಲ್ವಲ್ಲ ಏನ್ ಮಮ್ಮಿ ಸರಿ ಸರಿ ಊಟ ಮಾಡೋಣ ಬಾ ಅಕ್ಕ ಬಂದ್ಲಮ್ಮ ಕವಿತಾಗಿದ್ದೀನಿ ಯಾರು ಹೇಳ್ಬೇಡಿ ಅಯ್ಯೋ ಆಮೇಲೆ ನಾನೇ ಮುಚ್ಚಿತ್ತು ಅಂತ ನನ್ನ ಕೊಂದ ಕೊಡ್ತಾಳೆ ಅದಕ್ಕೋಸ್ಕರ ಅವ್ನಿಗ್ಲೆ ಕೊಂದಿರ್ಲಿ ಅಂತೀರಾ ಯಾವನೋ ಲವ್ ಲೆಟರ್ ಬರೆದ್ರೆ ಭಾರತಿ ಏನ್ ಮಾಡ್ತಾಳ ಪಾಪ ಅವ್ನು ಬರ್ತಾನೆ ಇವಳಾಗ ಅದನ್ನ ಭದ್ರವಾಗಿ ಮುಚ್ಚಿಟ್ಟು ತುಂಬ ಸೌಭಾಗ್ಯ ಕಳ್ಕೊಂಡೆ ಇವಳು ಇಷ್ಟ ಕೆಲಸ ಮಾಡ್ಬೋದಾ ಸಾಕು ಸಾಕು ಗಲಾಟೆ ಮಾಡ್ಬಿಡಿ ಸುಮ್ಮನಿರಿ ಹೋಗ್ರಿ
ಭಾರತಿ ಏನು ಏನದು ಭಯಂಕರ ಮೌನ ಯಾಕೆ ಅಳ್ತಿದೀಯ ಭಾರತಿ ಮಾಡಿ ತಪ್ಪನ್ನ ಮುಖ ಹೇಳುತ್ತೆ ಅಂತಾರೆ ಈಗ ನಿನ್ ಬ್ಲೌಸೇ ಹೇಳ್ಬಿಡ್ತು ಕಣೆ ಅಕ್ಕ ಯಾಕೆ ಹೆದರ್ಕೋತಿ ಲವ್ ಲೆಟರ್ ತಾನೆ ವಿಧವೆ ಆದ್ರೂ ಚಿಕ್ಕ ವಯಸ್ಸಿನ ಹುಡುಗಿ ತಾನೆ ನಿಮ್ಗೆ ಬರೋದು 30 ವರ್ಷದ ಕನ್ಯೆಗ ಬರುತ್ತೆ ಚಿನ್ನ ರನ್ನ ಅಂತ ಬರಿದೆ ತುಂಬಾ ಡೀಸೆಂಟ್ ಆಗಿ ಬರ್ದಿದ್ದಾನೆ ನಿನ್ನವ ಹೆಸರು ತಿಲಕ್ ತಾನೆ ಅದಕ್ಕೆ ಬರೀ ಹಣೆಗೆ ತಿಲಕ ಇಡೋ ಕಾಸು ಪಟ್ಟಿದ್ದಾನೆ ತಪ್ಪೇನಿಲ್ಲ ತುಂಬಾ ಆದರ್ಶವಾದಿ ಮಾವನು ಭಾರತಿ 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 ಸರಿ ಎಷ್ಟು ದಿವಸದಿಂದ ನಡೀತಿದೆ ಮೊದಲನೇ ಸಲ ಮನೆಗೆ ಬಂದಿದ್ರಲ್ಲ ಅದೇ ಮೊದಲು ಎರಡನೇ ಸಲ ಮನೆಗೆ ಬಂದಿದ್ರಲ್ಲ ಅದು ಮೊದಲು ಅಂತ ಹೇಳು ಆಮೇಲೆ ಬಿಟ್ಬಿಟ್ಟೋದ್ ಕನ್ನಡಕನ ತಗೊಳ್ಳೋಕ್ ಬಂದಾಗ ಕಾಣದ ದೇವರು ಮನಸ್ಸು ಕಲ್ಲು ಅನ್ನೋದು ನಿನ್ನ ಕಂಡ ತಿಳಿಯಿತು ಹೆಣ್ಣಿನ ಆಸೆ ಆಕಾಂಕ್ಷೆ ಕಣ್ಣೀರ ಕರಗಿದ ಸಾಕು ಆದಷ್ಟು ಬೇಗ ನಿನ್ನ ಬಾಳ್ನಲ್ಲಿ ಆನಂದದ ಹೂ ಅರಳಿಸೋ ಆಸೆಯಿಂದ ಈ ಮಲ್ಲಿಗೆ ಕಳಿಸಿದ್ದೀನಿ ಮುಂದಿನ ಮಂಗಳ ಕಾರ್ಯ ನಿನ್ನ ಧೈರ್ಯದ ಮೇಲೆ ನಿಂತಿದೆ ತಿಲಕ್ Thank you.
ಭಾರತಿ, ಏನಿದು ಇಷ್ಟೊತ್ತಿನಲ್ಲಿ ಸ್ನಾನ? ನಾನು ಕೇಳ್ತಾ ಇದ್ದೇನೆ, ಉತ್ತರ ಹೇಳ್ಬಿಟ್ಟು ಹೋಗು. ಸ್ನಾನ ಮಾಡೋದಕ್ಕೂ ಕಾರಣ ಹೇಳ್ಬೇಕಾ? ಇಷ್ಟೊತ್ತಿನಲ್ಲಿ ಸ್ನಾನ ಮಾಡೋದು ಯಾರೋ ಸ್ವಂತದ್ರು ಸತ್ರೆ ಕಣೆ. ಬೈಕಿಗಳು ಸಾಯ್ಬೇಕು, ಅದಕ್ಕೆ ನಾನು ಸ್ನಾನ ಮಾಡಿದ್ದು. ವಿರಹ ವಿರಹ ನೂರು ತರಹ ವಿರಹ ನೋವು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಉಕ್ಕಿ ಕರೆವಹಕ್ಕಿ ಹರೆಯ ಉಕ್ಕಿ ಕರೆವಹಕ್ಕಿ ವಿರಹ ಸಹಿಸೆ ಸಹಿಸೆ ತಾನೆಲ್ತಿದೆ ಲಲಲ ವಿರಹ ನೋವು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ನಾ ಕೋಯಿ ತರಂಗ ಹೈ ಮೇರಿ ಜಿಂದಗಿ ಹೈ ಕ್ಯಾ ಯೇ ಕಟಿ ಪತಂಗ ಹೈ ನಾ ಕೋಯಿ ಉಮಂಗ ಹೈ ಸ್ಟಾಪ್ ಇಟ್ ನನಗೆ ಹೇಳ್ತಾ ಇರೋದಂದ್ರೆ ಅಳೋದು ನಟನೆ ಮಾಡು ವ್ಯವಹಾರ ಬರೀ ಕಾಗದ ತನಕ ತಾನೇ ನಡೆದಿರೋದು ಹೌದಕ್ಕ ಅಷ್ಟಕ್ಕೆ ನಿಲ್ಬಾರ್ದು ಬಾಯ್ ಅಕ್ಕ ಏನಿದು ಏನೇ ದುಶ್ಯಾಸನನ ಹಾಗೆ ವಸ್ತ್ರಾಭರಣ ಮಾಡ್ತಿದ್ದೀನಿ ಅನ್ಕೊಂಡ್ಯಾ ತಗೋ ನೋಡ್ಕೋ ಬಿಳಿ ಸೀರೆ ಅಂತೆ ಬಿಳಿ ಸೀರೆ ಬೇಡ ಅಂತ ಸಾವಿರ ಸಲ ಹೇಳಿದ್ದೀನಿ ಬಿಳಿ ಸೀರೆ ಬೈಕಿಗಳಿಗೆ ಬೇಲಿ ಅಂತ ಹೇಳ್ತಾರೆ ನೀನು ಬೇಲಿ ದಾಟಾಯ್ತೆ ಇನ್ಮೇಲೆ ಬೇಲಿ ಅಲ್ಲ ನಿನ್ ಮನಸ್ಸಿನ ದೌರ್ಬಲ್ಯನ ಮರೆ ಮಾಡ್ಕೊಳಕ್ ಹಾಕೊಂಡಿರೋ ತೆರೆ ಬೇಲಿನೂ ಬೇಡ ತೆರೆನೂ ಬೇಡ ಈಚೆಗ್ ಬಾರೆ ಸೀರೆ ಉಟ್ಕೋ ಈ ಹೊಸ ಸೀರೆನ ನಿಮ್ಗೋಸ್ಕರನೇ ತಂದಿದ್ದೆ ಬೇಡಕ್ಕ ನಂಗ್ ಬೇಡ ನನಗೇಂತ ಯಾವತ್ತಾನೆ ಇಟ್ಕೊಳಕಾಗತ್ತೆ ಉಟ್ಕೋಬೇಡ ಅಮ್ಮ ಕುಂಕುಮದ ಬಣ್ಣ ತಗೊಂಡ್ ಬಾ ಕವಿತಾ ಹೌದು ನಿನ್ ಕೈಯಾರನೇ ಅವಳಿಗೆ ಕುಂಕುಮ ಇಡಮ್ಮ ಇಲ್ಲ ಇಲ್ಲ ಕವಿತಾ ಹಳೆ ಕಾಲದವಳು ಅಂತ ನನ್ನ ಬೈದ್ರು ಚಿಂತೆ ಇಲ್ಲ ನನ್ ಮನಸ್ಸಿದ ಕೊಪ್ಪಲ್ಲ ಯಾಕೆ ಯಾಕೊಪ್ಪಲ್ಲ ಸುತ್ತಮುತ್ತ ಇರೋ ಜನ ಒಪ್ಪಲ್ಲ ಕಣೆ ಐದಕ್ಕೆ ಅಯ್ಯೋ ನಿನ್ ಗೊತ್ತಾಗಲ್ಲ ಜನ ಸಾವಿರ ಮಾತಾಡ್ತಾರೆ ಸಾವಿರ ಮಾತಾಡ್ತಾರ ಏನಮ್ಮ ಯಾರು ಏನು ಮಾತಾಡಲ್ಲನ ಹಾಗಿದ್ದಿದ್ರೆ ನಿನ್ ಮಗಳನ್ನ ಯಾತಕ್ ಬೇಕಾದ್ರೂ ಕಳಿಸಿದ್ಯಾ ಕವಿತಾ ನಿನ್ನ ಹತ್ರ ಮಾತಾಡೋ ಶಕ್ತಿ ನನಗಿಲ್ಲಮ್ಮ ಮದುವೆಯಲ್ಲಿ ನಾನಿಟ್ಟ ಕುಂಕುಮ ಅಂತ ಉಳಿಲಿಲ್ಲ ಅವಳಿಗೆ ಹೊಸ ಬಾಳು ಕೊಡ್ಬೇಕು ಅಂತಿದ್ಯಾ ನೀನಿಡೋ ಕುಂಕುಮನಾದ್ರೂ ಉಳಿಲಿ ತತ್ತಿ ನೀರು Thank you.
ನನ್ ಮೇಟ್ ಮಾಡಕ್ಕೆ ನಿಮಗೆ ಧರ್ಮ ಸಂಕಟ, ಅದಕ್ಕೆ ನಾನೇ ಬಂದೆ. ಸೌಖ್ಯವಾಗಿದ್ದೀರ ತಿಲಕ್? ದೂರದವ್ರನ್ನ ಮಾತಾಡ್ತೋ ಹಾಗೆ ಇವತ್ತೇನ್ ಇಷ್ಟೊಂದು ಮರ್ಯಾದೆ? ನನ್ನಿಂದ ದೂರ ಆಗ್ಬಿಟ್ರಿ, ನನ್ ತಂಗಿಗೆ ಹತ್ರ ಆದ್ರಿ, ಸಂಬಂಧ ಬದಲಾಯಿಸಿದ ಹಾಗೆ ಮರ್ಯಾದೆನೂ ಬದಲಾಯಿಸಲೇಬೇಕಲ್ಲ. ವೆಲ್ ಮಿಸ್ಟರ್ ತಿಲಕ್, ನಿಮ್ ತ್ಯಾಗಕ್ಕೆ ಕೃತಜ್ಞತೆ ಹೇಳೋಣಂತಾನೆ ಬಂದೆ. ನನ್ ಕೊಲ್ಬೇಡ ಕವಿತಾ. ಏನು ಅರಿಯದು, ಒಂದು ವಿಧವೆಗೆ ಬಾಳು ಕೊಡ್ತಿದ್ರಲ್ಲ, ಅದ್ ತ್ಯಾಗ ತಾನೆ. ನಿಮ್ ಹತ್ರ ಒಂದು ಪ್ರಮಾಣ ತಗೊಳ್ಳೋಣ ಅಂತ ಬಂದೆ. ನಿಮ್ ಪ್ರೀತಿ ಸತ್ಯನ ನಿನ್ ತಂಗಿ ಹತ್ರ ಖಂಡಿತ ಹೇಳಲ್ಲ. ಓ ಪರವಾಗಿಲ್ವೇ, ಪ್ರೇಮದ ವ್ಯವಹಾರದಲ್ಲಿ ಸತ್ಯ ರೆಡಿಮೇಡ್ ಆಗಿ ಸಿದ್ಧವಾಗಿರುತ್ತೆ. ಕವಿತಾ, ನಿನ್ ತಂಗಿ ಮೇಲೆ ನನಗ್ ಬಂದಿರೋ ಅಭಿಪ್ರಾಯಕ್ಕೆ ಪ್ರೀತಿನೇ ಕಾರಣ ಅಲ್ಲ, ಕರುಣೆ. ಕರುಣೆ ಆದ್ರೆ ಒಂದು ಬೇಡಿಕೆ. ಏನು? ಈ ಕರುಣೆ ನನ್ ತಂಗಿ ಹತ್ರನೇ ಕೊನೆಯಾಗ್ಲಿ ಅಷ್ಟೇ. ಕವಿತಾ, 5 ವರ್ಷದಿಂದ ನಿನ್ಗೋಸ್ಕರ ಕಾದಿದ್ನಲ್ಲ, ಅದನ್ನ ನಾಪಸ್ಕೋ. ಆಗ ನಿನ್ನ ಬಾಯಿಂದ ಬೆಂಕಿ ಕಿಡಿ ತರ ಮಾತುಗಳುದ್ರಲ್ಲ. ಹಲೋ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಏನಿದು ಚಪ್ಪಲಿ ಕೈಯಲ್ಲಿ ಇರ್ಕೊಂಡು? ಕಿತ್ತಾಯ್ತು, ಬನ್ನಿ ನಾನು ಡ್ರಾಪ್ ಕೊಡ್ತೀನಿ. ಪರವಾಗಿಲ್ಲ, ಬೇಡ ನಾನು ಹೊತ್ಕೊಂಡು ಹೋಗ್ಬೇಕೆ, ಕಾರ್ ತಾನೆ, ಬನ್ನಿ ಕೂತ್ಕೊಳ್ಳಿ. ಮನೆ ಹತ್ರನೇ ಇದೆ, ನಾನು ನಡ್ಕೊಂಡೆ ಹೋಗ್ತೀನಿ. ಅಟ್ಲೀಸ್ಟ್ ಈ ನಿಮ್ ಚಪ್ಪಲಿನಾದ್ರೂ ಕಾರ್ನಲ್ಲಿ ಕೂತ್ಕೊಂಡು ಹೋಗಿ. ಬನ್ನಿ ಪ್ಲೀಸ್. ಬಾಗಿಲುಗಳನ್ನ ನಂಬೋಕೆ ಆಗೋದಿಲ್ಲ. ಸಾರಿ. ಹೇಳು ಹೇಳು ಹೇಳು. 7 ಲಕ್ಷ ಸರ್ ಕೈ ಕೊಟ್ಟೆ ಬಿಡ್ತು ಸರ್ ಲಾಸ್ಟ್ ಲೀಗ್ ನಲ್ಲಿ. ಇದು ಮಾತ್ರ ವಿನ್ ಆಗಿದ್ರೆ ಜಾಕ್ ಪಾಟ್ ನಂದು ಸರ್, ಚಾತ್ರೆ ಚಂಜು ಸರ್. ನನ್ನ ವೈಫ್ ಮೈ ಹುಷಾರಿಲ್ಲ, ಔಷಧಿ ಗಿಟ್ಟು ದುಡ್ಡು ಮೇಲೆ ಹೇಸಾಡ್ಬಿಟ್ಟೆ. ಜಾಕ್ ಪಾಟ್ ಮಾತ್ರ ಹೊಡೆದಿದ್ರೆ ನನ್ನ ವೈಫ್ ನ ಅಮೆರಿಕ ಕರ್ಕೊಂಡೋಗಿ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ದೆ ಸರ್. ನನ್ನ ಅದೃಷ್ಟ ಚೆನ್ನಾಗಿಲ್ಲ ಸರ್, ಜಾಕ್ ಪಾಟ್ ಹೋಯ್ತು, ನನ್ನ ವೈಫ್ ಲೈಫ್ ಆಗೂ ಈಗೂ ಅನ್ನವಾಗಿದೆ ಸರ್. ಒಂದು 10 ರೂಪಾಯಿ ಇದ್ರೆ ಕೊಡಿ ಸರ್, ಜಸ್ಟ್ 10 ರೂಪೀಸ್ ಮೆಡಿಸಿನ್. ನೀವು ಕತ್ತು ಮೇಲೆ ಕಟ್ಟಿದ್ರು ಕಲ್ತೀರಾ ಸರ್? ಅದೇನು ಈಚೀಚೆಗೆ ನಿಮ್ ಹಾಡೆ ಕೇಳಿಸ್ತಿಲ್ವಲ್ಲ? ಇದೊಬ್ಳು ಫ್ಯಾನು ನನ್ ಬಿಟ್ಟು ಹೋಗ್ತಿದ್ದಾಳೆ. ಎಂದೆಂದು ನಾನು ನಿಮ್ ಫ್ಯಾನೇ, ಬರೀ ಫ್ಯಾನೇ. ನಿಮ್ ಮನೆ ನೋಡಿದ್ರೆ ತುಂಬಾ ಸಂತೋಷವಾಗುತ್ತೆ. ನನ್ ಮದ್ವೆ ರಿಸೆಪ್ಷನ್ಗೆ ನೀವು ಕಚೇರಿ ಮಾಡ್ಬೇಕು. ನಾನು ಫ್ಯಾನ್ಸ್ ರಿಕ್ವೆಸ್ಟ್, ರಸಿಕಳ ಕೋರಿಕೆ. ಓಕೆ ಆಗ್ಲಿ, ಅದೇ ನಿಮ್ ಕಲೆಗೆ ಪ್ರಾರಂಭೋತ್ಸವ ಆಗ್ಲಿ ಅಂತ. ಮಂಗಳನು ಆಗ್ಬಹುದು. ನಾನೊಂದ್ ವಿಷಯ ಗೊತ್ತಾಗ್ಬೇಕೀಗ, ಮನೆಯಲ್ಲಿ ಬಿದ್ದಿರ್ಬೇಕಾದ ವಿಧವೆಗೆ ಮದುವೆ ಗೊತ್ತಾಯ್ತಂತಲ್ಲ, ಯಾರು ಏರ್ಪಾಡು ಮಾಡಿದ್ದ? ನಾನೇನ್ ಸತ್ತ ಹೋಗಿದ್ದೀನಿ? ರೇಸಕ್ಕೋಸ್ಕರ ಮೆಡಾಸ್ ಹೋಗಿದ್ದೆ ಕಣೆ, ನಾನು ಬರೋ ತನಕ ಕಾಯಕ ಆಗ್ತಿರ್ಲಿಲ್ವೋ ಈ ಮನೆಯ ಸಮಾಜ ಸುಧಾರಕರಿಗೆ? ಶಭಾಷ್. ಸರಿ ಇರ್ಲಿ, ಮನೆಯಲ್ಲಿ ನಾನು ಒಬ್ಬ ಇದೀನಲ್ವ, 6 ಅಡಿ ಗಂಡ್ಸು, ಕೇವಲ ಒಂದು ಹೆಣ್ಣು ಹುಡುಗಿ ಹೆಸರಿನಲ್ಲಿ ಲಗ್ನ ಪತ್ರಿಕೆ ಬೆಂಡ್ ಮಾಡಿಸ್ಬೋದ? ಕುಮಾರಿ ಕವಿತಾ ಇನ್ ಮೈಸ್. ಯಾಕೆ ನಾನು ಇನ್ವೈಟ್ ಮಾಡಿದ್ರೆ ಯಾರು ಬರಲ್ವಾ? ನಾನು ಹುಟ್ಟಿದ ಮೇಲೆ ಅವಳು ಹುಟ್ಟಿದ್ಲು, ಅವಳ ಹೆಸರು ಹಾಕಿದಿರಲ್ಲ. ಇದನ್ನ ಆಗ್ಲೇ ಹೇಳಿದೆ ರೀ. ಅಪ್ಪ ಹೇಳ ಕಣೆ, ಮೂರ್ತಿ ಹೆಸರಿನಲ್ಲಿ ಏನಿದೆಯಪ್ಪ? ನೀನೇ ಹತ್ರ ಇದ್ದು ಮದುವೆ ನಡೆಸಿದ್ರಾಯ್ತು. ನಿಮ್ಗೆ ಅನ್ನಿಸಿದ್ರೆ ಲಗ್ನ ಪತ್ರಿಕೆ ನನ್ನ ಹೆಸರು ಹಾಕ್ಬೇಕಾಗಿತ್ತು. ನಿನ್ನ ಹೆಸರು ಹಾಕೋಕೆ ಇದೇನ್ ಸಾರಾ ಎಂಗ್ರಿ ಉದ್ಘಾಟನಾ ಸಮಾರಂಭ ಅನ್ಕೊಂಡ್ಯಾ? ಕವಿತಾ ಹೆಂಗ್ ನೀನ್ ಸಂಪಾದನೆ ಮಾಡ್ತಿದ್ಯಾ ಅಂತ ಮಾತಾಡ್ಬೇಡವೆ. ಇಲ್ಲ ಸರ್ ಇಲ್ಲ, 6 ಅಡಿ ಗಂಡ್ಸು 6 ಪೈಸಾನ ಸಂಪಾದಿಸಲ್ವಲ್ಲ ಅಂತ ಅವಮಾನ, ಅದಕ್ಕೆ ಹಾಗಂದೆ.
ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ನಾನೊಬ್ಬ ವಿಘಟಕನಿ ಕೇಳಿ ಒಂದು ಕತೆ ಒಂದು ದೊಡ್ಡ ಕಾಡು ಅಲ್ಲಿ ಒಂದು ದೊಡ್ಡ ಆಲದ ಮರ ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದೆ ಕುಳಿತಿರಲು ರೆಕ್ಕೆಯ ಬಡಿಯುತ ಹಾರುತ ಬಂದವು ಗಿಣಿಗಳು ಇನ್ನೆರಡು ಅವೆರಡು ಗಂಡು ಗಿಣಿಗಳು ತಂಗಿಯ ಆದ ಕಂಡ ಗಿಣಿಗಳು ಪ್ರೀತಿಯ ತೋರುತ್ತಿರೆ ಒಂದನ್ನು ಕಂಡು ಹೆಣ್ಣರ ಗಿಣಿಯು ಆಶಯ ಕೇಳುತ್ತಿರೆ ಮನಸ್ಸು ಒಂದಾಯಿತು ಒಲವು ಅರಳಿತು ಚಿನ್ನ ರನ್ನ ನೀನೇ ನನ್ನ ಪ್ರಾಣ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ತಾಳವು ಮೇಳವು ಮಂಗಳ ವಾದ್ಯವು ಕಾಡಲು ತುಂಬಿತಮ್ಮ ಕಾಳವು ಮೇಳವು ಮಂಗಳ ವಾದ್ಯವು ಕಾಡನು ತುಂಬಿತಮ್ಮ ಪುಷ್ಪ ವಿಮಾನದಿ ಮದುವೆಯ ಉಡುಗೊರೆ ಭೂಮಿಗೆ ಇಳಿತಮ್ಮ Singapore Airlines announced the arrival of flight SQ-583. Thank you. ಅಂದದ ಹೆಣ್ಣಿನ ಚಂದದ ಬೆರಳು ವೀಣೆಯ ಮೀಟಿತಮ್ಮ ಸಿಂಗಾರಿ ಧರಿಸಿದ ಬಂಗಾರ ಗೆಜ್ಜೆಯು ಘಲ ಘಲ ಕುಣಿಯಿತಮ್ಮ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಕಾಡಲ್ಲಿ ಮೇಯುವ ಗೋವುಗಳೆಲ್ಲ ಹರಸಿ ಹೋದವಮ್ಮ ಪುಟಾಣಿ ಮೊಲಗಳು ಕೈಯನ್ನು ಕುಲುಕಿ ಶುಭವನ್ನು ತೋರಿತಮ್ಮ ಜಿಂಕೆಯುವುದು ಸಡಗರದಿಂದ ಮಂತ್ರವ ಕೇಳಿತಮ್ಮ ಜಿಂಕೆಯುವುದು ಸಡಗರದಿಂದ ಮಂತ್ರವ ಕೇಳಿತಮ್ಮ ನೂರಾರು ವರುಷ ಬಾಡಿದಿಯೆಂದು ಆನೆಯು ಹಾಡಿತಮ್ಮ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ Thank you.
ಬದಿ ನಿಂತಿತಮ್ಮ. ತಪ್ಪಾಗಿ ತಿಳಿದು ಬೆಪ್ಪಾದ ಗಂಡು ಗಿಳಿ ಕಣ್ಕಣ್ ಬಿಟ್ಟಿತಮ್ಮ. ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವಾರಿತಮ್ಮ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಯಾರಿಗೂ ಯಾರ್ಯಾವುದು ವಿಧಿ ಬರೆದಿರುವ ಎಂದು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಆಶ್ಚರ್ಯ ಅನ್ಸ್ಲಿಲ್ವಾ? ಪಾಪ ಕವಿತಾ ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಿದ್ಲು, ಅವಳು ಈ ತರ ವಂಚನೆ. ಹಣ ಒಡ್ಬೇಕದಿಲ್ಲಿ ಫಟಾಫಟ್. ಲವ್ವರ್ನ ಕದಿಯೋದ? ಆ ತಿಲಕ್ ನನ್ಗೆ ಶುದ್ಧ ರೋಗ ಅನ್ಸುತ್ತೆ. ಕವಿತಾನ್ ಪ್ರೀತಿಸೋ ಹಾಗೆ ನಟ್ಸಿ ತಂಗಿಗೆ ಗಾಳ ಹಾಕಿದಾನವನು. ಇಲ್ದಿದ್ರೆ ಅಕ್ಕ ನೋಡ್ತಿದ್ದಾಳೆ ನಮ್ ನಾಚಿಕೆ ಆಗುತ್ತೆ. ಬರೀ ಫೋಟೋ ತಾನೆ? ಈ ರೂಮ್ ಬರೋದಕ್ಕೆ ನಮಗ್ ಭಯ. ಇವತ್ ನಮಗೋಸ್ಕರ ಬಿಟ್ಕೊಟ್ಟಿದ್ದಾಳೆ. ಬರೀ ರೂಮ್ ಮಾತ್ರ ಬಿಟ್ಕೊಟ್ಟಿದಾಳ? ಇನ್ನೇನ್ ಬಿಟ್ಕೊಟ್ಟಿದ್ದಾಳೆ ಈ ಮಂಚನು? ನಿನ್ ಗಂಡನಿಗೆ ಹೇಳಮ್ಮ ಒಂದು ವಾರ ಇಲ್ಲೇ ಇರಿಂತ. ಏನಮ್ಮ ನೀನು, ಸದಾಶಿವ ನಗರದಲ್ಲಿ ಅರಮನೆ ಹಾಗೆ ಬಂಗ್ಲಾ ಇದೆ ಅವ್ರಿಗೆ, ಅದನ್ ಬಿಟ್ಟು ಇಲ್ಲಿ ಹಾಕಿರ್ಬೇಕು? ನೋನೋ, ಇರೋದಕ್ ನಂದೇನ್ ಅಭ್ಯಂತರ ಇಲ್ಲ. ನನ್ಗಿದೆ, ಭಾರತಿನ ಕರ್ಕೊಂಡು ಅವ್ರ ತಕ್ಷಣ ಹೊರಡ್ಬೋದು. ಇನ್ನು ನಿನ್ ಕೋಪ ಆರಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹೀಗೆ ಆಜ್ಞೆ ಮಾಡ್ತಿದ್ಯಾ? ಆಜ್ಞೆ ಅಲ್ಲ, ಬೇಡಿಕೆ. ಅಂದ್ರೆ ನಾಳೆನೇ ನಮ್ಮನ್ನ ಹೋಗುಂತೀಯಾ? ಹೌದು. ಮಂಚದ ಸದ್ದು ನನ್ ಕಿರಿಗ್ ಬಿಳಿದೇ ಇರೋಷ್ಟು ದೂರ ಹೋದ್ರೆ ಸರಿ. ನಾನು ಹೆಣ್ಣು, ಮರದ ಕೊರಡಲ್ಲ. ಆಫೀಸ್ ಅಲ್ಲಿ ಮೀಟ್ ಮಾಡ್ಕೂಡ್ದು ಅಂತ ಹೆಚ್ಚು ಸರಿ ಹೇಳಿದ್ದೇನೆ. ನೋಡ್, ತುಂಬಾ ದಿನ ಆಯ್ತಲ್ಲ ಅಂತ ಬಂದೆ. ಯಾಕೋ ಇತ್ತೀಚೆಗೆ ನೀವು ನನ್ನ ತುಂಬಾ ದೂರ ಮಾಡ್ತಿದ್ದೀರಿ ಅನ್ನಿಸ್ತಾ ಇದೆ. ನೀನೇ ದೂರ ನಿಂತಿರೋದು? ಬಾ ಹತ್ರ ಕೂತ್ಕೋ. ಹುಡುಗಾಟ ಸಾಕು, ನಮ್ಮ ಮದುವೆ ವಿಷಯ ನಿರ್ಧಾರ ಮಾಡ್ಬೇಕು. ಮದುವೆ ಹಾಗಂತ ನೀನಂತೀಯ? ಹಲೋ ಚಂದ್ರಶೇಖರ್ ಹೇ. ಹಲೋ, ಎಸ್ ಎಸ್, ನಾನ್ ಮರಿತೀನ? ಏನಿವತ್ತು ಆಫೀಸರ್ ಹತ್ರ ಮಾತಾಡೋ ಹಾಗೆ ಎಸ್ ಎಸ್ ಅಂತೀರಾ? ಎಸ್ ಎಸ್. ಅರ್ಥವಾಯ್ತು ಅರ್ಥವಾಯ್ತು, ಯಾರೋ ಪಕ್ಕದಲ್ಲಿರ್ಬೇಕು, ಬಿಡ್ದಂಗ್ ಹಿಡ್ಕೊಂಡು ಕೊರಿತಿರ್ಬೇಕು ಅಲ್ಲ? ಹೌದು ಹೌದು, ಹಾಗೇನೆ ಅಪಸ್ವರ. ¶¶
ಭಾರತಿ ಭಾರತಿ ತೆಗಿ ಬಾಗಿಲನ್ನ ತೆಗಿಯಲ್ಲ ಹೋಗಕ್ಕ ತೆಗಿ ಏನು ನೋಡ್ಬೇಕು ಹೋಗಕ್ಕ ನಂಗೆ ನಾಚಿಕೆ ಆಗುತ್ತೆ ಆ ನಾಚಿಕೆನ ನೋಡ್ಬೇಕೆ ತೆಗಿ ಹಾಯ್ ಮೈ ಸ್ವೀಟ್ ಲಿಟಲ್ ಮಮ್ಮಿ ಕದಶನಾಗರೇನು ದೂರ ಇಲ್ಲ ಆಗಾಗ ಬಂದು ಹೋಗ್ಬಾರ್ದ ಎಷ್ಟು ತಿಂಗಳಾಯ್ತು ಸ್ನಾನ ಮಾಡಿ ದಿನ ಮಾಡ್ತೀನಲ್ಲ ಏಯ್ ಕೊಡ್ತೀರಿ ನೋಡು ಹೇಗಿ ಇವತ್ತು ತೋರಿಸಿದ್ರ ನಿನ್ನೆ ಕೂಡ ಹೋಗಿತ್ತು ಈಗ ಹೇಳಿ ಎಷ್ಟು ತಿಂಗಳಾಯ್ತು ಹದಿನೈದು ತಿಂಗಳ ಐದು ತಿಂಗಳು ಏ ಕಳ್ಳಿ ಐದು ತಿಂಗಳಿಂದ ಗುಟ್ ಮಾಡಿದ್ಯಾ ಬಾಳಿ ಬಾ ಬಾ ಐದು ತಿಂಗಳ ವಿಷಯ ಮಾತಾಡ್ಬೇಕು ಕುತ್ಕೋ ಏನೆ ದಿನ ಕನ್ನಡ ನೋಡ್ತಿರ್ತೀಯೋ ಇಲ್ಲ ಗಂಡನ ಮುಖನೇ ನೋಡ್ತಿರ್ತೀಯೋ ಯಾಕೆ ಆಗ ಕನ್ನಡ ನೋಡಿದ್ರೆ ಹೆಣ್ಣುಮಗು ಹುಟ್ಟುತ್ತಂತೆ ಹಾಗಂತ ಹೇಳ್ತಾರಮ್ಮ ಅತ್ತರಿ ಒಂದ್ಸಲ ಕನ್ನಡಿ ಒಂದ್ಸಲ ಗಂಡನ ಮುಖ ನೋಡ್ತಾ ಇದ್ರೆ ಅವ್ರಿಗೆ ಅವ್ರಿಗೆ ಪುಟ್ಟ ತಿಲಕ್ ಬೇಕಂತೆ ಯಾಕೆ ಪುಟ್ಟ ಕವಿತಾ ಆಗಲ್ವಂತ ಭಾರತಿ ಹೋಟೆಲಿ ನಾನೇ ಹುಟ್ಟಬಾರ್ದ ಅನ್ಕೊಂಡೆ ಅದಕ್ಕೆ ಹಾಗೆ ಹೇಳಿದ್ದು ಶಿವನ ಜಟೆಯ ಸ್ನೇಹ ಬಿಡಬೇಕು
ನಮಸ್ಕಾರ ಸರ್. ದಾಡಿ ಮಿಸೆ ನೋಡಿ ನಿಮ್ಮನ್ನ ಒಳಬಿಡಕ್ಕೆ ತಗರಾರು ಮಾಡ್ತಾವನೆ ಸರ್. ನಾನು ಯಾರು ಅಂತ ಗೊತ್ತಾದ್ರೆ? ಯಾರು ನೀವು? ದಾಡಿ ಬಿಡ್ಸೋ ತಪ್ಪ, ನೀವ್ ಹೇಳಿ ಸರ್. ನಮ್ಮ ದೇಶದಲ್ಲಿ ಅಧಿಕಾರಿ ಬೆಳೆಯೋದು ಇತ್ತಾನೆ ಸರ್. ನಾವೇನ್ ಸರ್ ಮಹಾ ಮುಂದುವರೆದಿರೋದು? ಡಯಾಬಿಟಿಸ್ಗೆ ರೆಮಿಡಿ ಕಂಡಿರಲಿಲ್ಲ, ಕ್ಯಾನ್ಸರ್ಗೆ ಮೆಡಿಸಿನ್ ಕಂಡಿರಲಿಲ್ಲ. ಯಾರಿಗೆ ಕ್ಯಾನ್ಸರ್? ನಿಮ್ಗ? ನಂಗಿಲ್ಲ ಸರ್, ನಮ್ಮ ಮದರ್ಗೆ. ಅದೇ ಕವಿತನ್ ತಾಯಿಗೆ, ನಮಗೂ ಕವಿತನ್ ಅವಳೊಬ್ಬಳೆ ಸರ್ ತಾಯಿ. ಕವಿತಾ ಬ್ರದರ ನೀವು? ಆಪರೇಷನ್ ಮಾಡ್ಬೇಕಂತಿದ್ದಾರೆ ಸರ್ ಡಾಕ್ಟರ್. ಅದಕ್ಕೆ ಆಫೀಸಿಗೆ ಬಂದಿಲ್ವಾ ಕವಿತಾ? ಕತ್ತಿ ಚಾಕ್ ಇಟ್ಕೊಂಡು ಕಾಯ್ತಿದ್ದಾರೆ ಸರ್. ಆಪರೇಷನ್ ಆಕೆ ದುಡ್ಡು ದಂಡ ಅಂತಿದ್ದಾಳೆ ಸರ್ ಕವಿತಾ. ಅವಳು ಬೇಡ ಅಂತ, ನಾನು ಬೇಕು ಅಂತ. ಕ್ಯಾನ್ಸರ್ ಗೆಲ್ಲಿದೆ ಸರ್ ಮೆಡಿಸಿನ್, ಅದಕ್ಕೋಸ್ಕರ ಎತ್ತಿತ್ತಾಯಿದ ಸಾಯಿಸಕಾಯ್ತಾ ಸರ್. ಏನ್ ಸೈನ್ಸ್, ಏನ್ ದೇಶ, ಏನ್ ನಾಲೆಜು, ಏನ್ ಲೈಫ್. ನಾ ಅಂದ್ಕೋತೀನಿ ಒಂದ್ 300 ರೂಪಾಯಿ ಇದೆ ಸರ್, ಜಸ್ಟ್ 300 ರೂಪೀಸ್ ಆಸ್ ಎ ಲೋನ್ ಸರ್. ಮೊದಲು ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಂಗ್ ಬೆಂಗಾಲಿ ಅಂದ್ರೆ ತುಂಬಾ ಇಷ್ಟ ಸರ್. ಕವಿತಾ ಹೇಳಿದ್ಲಲ್ಲ ನಮ್ಮ ಬಾಸ್ ಹತ್ರ ಹೋಗು, ಹಣ ಕೊಟ್ಟೆ ಕೊಡ್ತಾರ ಅಂತ ಹೇಳಿದ್. ಕ್ಯಾಶಿಯರ್ನ ಕರಿ. ತುಂಬಾ ತಲೆ ಸುತ್ತಿದೆ ಸರ್, ಒಂದೇ ಒಂದ್ ಕ್ಯಾಂಪ್ ಕೊಡ ಸಿಗತ್ತಾ ಸರ್ ಪ್ಲೀಸ್? ಕವಿತಾ, ಯಾಕೆ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಾ? ಏನಾಯ್ತು ನಿನಗೆ? ಇನ್ನು ಏನಾಗ್ಬೇಕು ಅಂತಿದ್ದಿ? ಯಾವ ಜಾಗದಲ್ಲಿ ನಾನು ಸ್ವಲ್ಪ ಗೌರವವಾಗಿರ್ಬೇಕು ಅನ್ಕೊಂಡಿದ್ನೋ ಅಲ್ಲಿಗೂ ಕಾಲಿಟ್ಟಾಯ್ತು. ನಿನ್ ಕುಲಪುತ್ರ ಆಫೀಸ್ ನಲ್ಲಿ ಯಜಮಾನ್ ಹತ್ರ ಸುಳ್ಳು ಹೇಳಿ 300 ರೂಪಾಯಿ ಇಸ್ಕೊಂಡು ಹೋಗಿದ್ದನಮ್ಮ. ನಿನಗೆ ಕ್ಯಾನ್ಸರ್ ಬಂದಿದೆಯಂತೆ, ನರಳು ನರಳು ಸಾಯ್ತಾ ಇದೆಯಂತೆ. ಕ್ಯಾನ್ಸರ್ ಬಂದೇ ಸಾಯ್ಬೇಕಾ? ಈ ಪಾಪಿನ ಹೆತ್ನಲ್ಲ, ಅದಕ್ಕೆ ಸಾಯ್ಬೇಕು. ಇಷ್ಟು ಬೈತಾ ಇದಾರಲ್ಲ, ನಾಚಿಕೆ ಆಗಲ್ಲ? ಮರ್ಯಾದೆಯಾಗಿ ಒಂದ್ ಕೆಲಸ ನೋಡ್ಕೋಬಾರ್ದ? ಕೆಲಸ ಎಲ್ಲ ಸಿಗತ್ತೆ. ಕೆಲಸ ಸಿಗಲ್ಲ ಅಂದ್ರೆ ಯಾವಾಗಾದ್ರೂ ವ್ಯಾಪಾರ ಮಾಡು. ಬಂಡವಾಳ ನಮ್ಮಪ್ಪ ಏನೇ ಸಂಪಾದನೆ ಮಾಡಿಟ್ಟವನೆ, ಜನ್ಮ ಕೊಟ್ಟು ಬೀದಿಗೆ ಸೋದನಲ್ಲ, ಇದು ಬಂಡವಾಳ ಸಾಲ್ದ? ಸುಳ್ಳಿನ ಅಡಮಾನ ಇಟ್ಟು ನನ್ ಬಾಸ್ ಹತ್ರ ಸುಲಿಗೆ ಮಾಡಿದ್ಯಲ್ಲ, ಅದಕ್ ಬದಲು ನನ್ನ ಅಡಮಾನ ಇಟ್ಟು ಸಂಪಾದಿಸ್ಬೋದೆ. ನನ್ನ ನಿಕ್ಕಿನ ವ್ಯಾಪಾರ ಮಾಡು, ನಿನಗಾಗಿ ನಿನ್ ಕುಡಿತಕ್ಕಾಗಿ, ಅದಕ್ಕೂ ನಾನ್ ಸಿದ್ಧ. ಅಮ್ಮ, ಈ ಮೂರ್ತಿ ಬದಲಿಸೋದೇ ಇಲ್ಲ, ನಾನೇ ತಲಕ ಹೋಗ್ತೀನಿ. ಸದಾ ದುಡಿತಿರೋ ಯಂತ್ರ, ನನಗೂ ಸ್ವಲ್ಪ ವಿಶ್ರಾಂತಿ ಬೇಕು. ನಂದು ಅಂತ ಒಂದು ಕುಟುಂಬ ಬೇಕು, ನನಗೇಂತ ಒಂದು ಜೀವನ ಬೇಕು. ನನ್ನನ್ನು ಕೂರ್ಸ ಅನ್ನ ಹಾಕೋ ಒಬ್ಬ ಯಜಮಾನ ಬೇಕು. ಅಕ್ಕ ನೀನು ಹೊರಟೋಗ್ಬೇಡ, ಅಕ್ಕ ಹೊರಟೋಗ್ಬೇಡ, ನಿನ್ನ ಕೂರ್ಸಿ ನಾವನ್ನ ಹಾಕ್ತೀವಿ. ಅಪ್ಪ ಅಮ್ಮನ ಸಾಲನ ನಾ ತೀರ್ತೀವಿ ಮತ್ತೆ? ಹೌದಕ್ಕ, ಯಾಗಾದ್ರೂ ತೀರಿಸ್ತೀವಿ. ಹೋಟೆಲ್ನಲ್ಲಿ ಹಿಟ್ಟು ರುಬ್ತೀವಿ, ತೋಟದ ಕೆಲಸ ಮಾಡ್ತೀವಿ, ಪೇಪರ್ ಹಂಚ್ತೀವಿ, ಬೀದಿ ಕಸ ಗುಡಿಸ್ತೀವಿ. ಇನ್ಮೇಲೆ ಓದೋದು ಬೇಡ, ಸ್ಕೂಲು ಬೇಡ, ಈ ಪಾಪಿನಿ ಬೇಡ. ಅಕ್ಕ ನೀನ್ ಹೊರಟೋಗ್ಬೇಡ, ಅಕ್ಕ ನನ್ ಬಿಟ್ಟು ಹೋಗ್ಬೇಡ, ಅಕ್ಕ ಈ ಕುಲ್ಡನ್ ಕಣ್ ಬರ್ಬೇಕು, ಅಕ್ಕ ಯಾಗಿದಾಳ ನೋಡ್ಬೇಕು. ನೀನ್ ಹೊರಟೋಗ್ಬೇಡ ಅಕ್ಕ, ನೀನ್ ಹೊರಟೋಗ್ಬೇಡ ಅಕ್ಕ. ನಮ್ಮ ಅಣ್ಣ ಇಸ್ಕೊಂಡಿದ್ದ 300 ರೂಪಾಯಿನ ವಾಪಸ್ ಕೊಡಕ್ ಬಂದೆ. ಅಂತ ಅರ್ಜೆಂಟ್ ಏನಾಗಿತ್ತು? ನಿಮ್ ತಾಯಿಗೆ ಕ್ಯಾನ್ಸರ್ ಅಂತ ಹೇಳಿದ್ರಲ್ಲ ನಿನ್ ಬ್ರದರ್. ಅವನ್ ಜಾಣ್ತೇನಲ್ಲ, ನಿಮ್ ಮುಂದೆ ವೇಸ್ಟ್ ಮಾಡ್ಬಿಟ್ಟ. ಅವ್ನ ನಟನೆ ನಿಮ್ಗೆ ಅರ್ಥ ಆಗಿಲ್ವಲ್ಲ? ಚೆನ್ನಾಗ್ ನಟಿಸ್ತಾನೆ, ಭರ್ಜರಿಯಾಗಿ ಕುಡಿತಾನೆ. ಏನು? ನಿನ್ನೆ ನನ್ನ ಆಫೀಸ್ಗೆ ಲೀವ್ ಹಾಕಿದ್ದನ್ನ ತನ್ನ ಅನುಕೂಲಕ್ಕೆ ಉಪಯೋಗಿಸ್ಕೊಂಡು ನಿಮ್ ಹತ್ರ ಬಂದು ಹಣ ತಗೊಂಡು ಹೋಗಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಸಂಸಾರದಲ್ಲಿ ಇಂಥ ಕ್ಯಾನ್ಸರ್ ಹುಣ್ಣುಗಳು ತುಂಬಾ ಇವೆ. ಅಯ್ಯೋ ಪಾಪ. ನೀವ್ ಹಾಗ ಅನುತಾಪ ತೋರಿಸಿದ್ರೆ ನನ್ ಧೈರ್ಯನೇ ಒಡಗೋಗುತ್ತೆ, ನನ್ ಸಂಸಾರಕ್ಕೋಸ್ಕರ ದುಡಿಯೋ ಶಕ್ತಿ ಕುಕ್ಕೋಗುತ್ತೆ. ದಯವಿಟ್ಟು ನನ್ನ ನೋಡಿ ಪಶ್ಚಾತ್ತಾಪ ಪಡ್ಬೇಡಿ ಪ್ಲೀಸ್. ಅಮ್ಮ ಅವ್ರೆ, ಮ್ಯಾನೇಜರ್ ಇವತ್ತು ಆಫೀಸ್ಗೆ ಬರ್ಲಿಲ್ಲ. ಬರ್ಲಿಲ್ವಾ? ಇಲ್ಲ, ಕವಿತಾ ಮಾಡಿದ್ದಾರೆ. ಹ್ಮ್
ಸಣ್ಣ ಪುಟ್ಟ ಸಹಾಯದಲ್ಲಿ ಸಾರ್ ಮೂವತ್ ಪರಿಚಯ. ನಂಗೂ ಆಸೆಗಳು ಸತ್ತಿಲ್ಲ. ನನ್ ಪ್ರೀತಿ ಆಸ್ತಿ ಜೀವ ಉಸಿರು ಎಲ್ಲ ನಿಂದೆ ಅಂತ ಅವ್ರು ಸತ್ಯ ಮಾಡಿದಾಗ ದೂರ ತಳ್ಳೋಕೆ ಆಗಿಲ್ಲ ನನ್ ಕೈ. ಪ್ರೀತಿ ಆಸ್ತಿ ಜೀವ ಉಸಿರು ನಾನು ಕೇಳಿದ್ದೇನಮ್ಮ, ಇವ್ರ ಬಾಯಿಂದನೇ ಕೇಳಿದ್ದೇನಮ್ಮ. ತಾಯಿ ಮಗಳ ಮಧ್ಯೆ ಸಾವಿರ ಜಗಳ ಬರ್ಬಹುದು, ಆದ್ರೆ ಸವತಿ ಜಗಳ ಮಾತ್ರ ಬರೋಕ್ ಸಾಧ್ಯ ಇಲ್ಲ. ಚಂದ್ರ, ಕಡೆ ಅಧ್ಯಾಯಕ್ಕೆ ಬಂದಿದ್ದು ನೀನಲ್ಲ, ಬಾ. ನನ್ ಪಾಸ್ಟ್ ಲೈಫ್ ಶಕ್ತಿಗೆ ಮೀರಿದ್ದು, ಇದಕ್ಕೆಲ್ಲ ಅರ್ಥ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮಮ್ಮನ್ನೇ ಬಲಿ ಕೊಟ್ಬಿಟ್ಟೆ ಕವಿತಾ. ಸುಟ್ಟು ಇದ್ನಾಗ್ ನಿಂತಿರೋ ಒಂಟಿ ಮರದಾಗ ನಿಂತಿದ್ದೆ ನಾನು. ಗೋಪಾಲ್, ನನಗೋಸ್ಕರ ನೀವೊಂದು ತ್ಯಾಗ ಮಾಡ್ಬೇಕು. ಮಿಮಿಕ್ರಿ ಮಾಡೋದನ್ನ ಯಾವತ್ತೂ ಬಿಟ್ಬಿಟ್ಟೆ ಮೇಡಮ್, ನಾನೀಗ ಕೆಲಸ ಸೇರ್ತ. ನನ್ ಫ್ರೆಂಡ್ ಚಂದ್ರ ನಿಮ್ಗೆ ಗೊತ್ತಿದೆ, ಇನ್ಮೇಲೆ ಅವಳು ನಮ್ಮ ಸಂಸಾರದಲ್ಲಿ ಒಬ್ಳು. ಸಾಯ್ತಾ ಇದ್ದವಳನ್ನ ನೀವು ಕಾಪಾಡಿ ಉಳಿಸಿದ್ರಿ, ಈಗ ಅವಳಿಗೆ ಹೊಸ ಬಾಳನೂ ಕೊಡ್ಬೇಕು. ಚಂದ್ರ ಬದುಕಿನಲ್ಲಿ ತಪ್ಪು ಹೆಜ್ಜೆ ಇಟ್ಟವಳು, ಈಗ ತಿದ್ಕೊಂಡು ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅಥವಾ ಶಿಕ್ಷೆನೋ? ಹಾ, ಅವಳೇ ಕೇಳ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡ್ತೀರಾ? ಅವಳ ಗತಕಾಲದ ಬಾಳನ್ನ ಮರೆಯೋಕ್ಕೋಸ್ಕರ. ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕ್ಕೋಸ್ಕರ. ಒಂದಿನ ಟೈಮ್ ತಗೊಳ್ಳಿ ಸಾಕ. ಒಂದಿನ ಒಂದೇ ಒಂದು ಕೂಲ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಹೇಳ್ಬೋದಾ? ಬೇರೆ ಬೇರೆ ಬೇಕು. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ಯಾ? 20 ದಿವಸದಿಂದ ಮಾಡ್ತಿದ್ದೀನಿ. ಹೇಳಿಲ್ವಲ್ಲ ಮೊದಲನೇ ತಿಂಗಳು ಸಂಬಳ ತಂದ್ಕೊಟ್ಟು ಹೇಳಿದ್ರೆ ತನ್ನ ನಂಬಿಕೆ ಆಗೋದು. ಸರಿ ಸರಿ, ನಾನು ನಿನ್ನ ಅಣ್ಣ ಅಂತ ಯಾರಾದ್ರೂ ಕಂಡ್ಬೇಡ. ಹೇಗ್ ತಾಣೆ ಕಣೋ ನಿನ್ನ ಅಣ್ಣ ಅಂತ ಕರಿಬೇಕಾಗಿರೋದು? ಯಾಕಮ್ಮ ನಿನ್ ಫೋಟೋ ತೆಗೆದ್ಬಿಟ್ಟೆ? ಇನ್ಮೇಲಿದು ಅಣ್ಣನ ರೂಮ್, ಐ ಮೀನ್ ನಿಮ್ ರೂಮು. ಏನಿದೆಲ್ಲ ಅಣ್ಣ ಈ ಮನೆ ಯಜಮಾನ ಆಗಿರೋದನ್ನ ನೋಡ್ಬಿಟ್ಟೆಮ್ಮ. ಅಣ್ಣ ಈ ಕೆಲಸದಲ್ಲಿದ್ದಾನೆ. ಅಪ್ಪ, ಈ ಒಂದು ಸಿದಿನ ನೋಡ್ಬೇಕು ಅಂತ ಎಷ್ಟು ದಿನದಿಂದ ಬಯಸ್ತಿದ್ನು. ರಾಜು, ರಾಧಾ, ಕುಮಾರ್, ಚಾಕ್ಲೇಟ್, ಲಿಪ್ಸ್ಟಿಕ್, ಪೌಡರ್, ನೈಲ್ ಪಾಲಿಶ್, ಈ ಆಡಂಬರ ಎಲ್ಲದಕ್ಕೂ ಒಂದ್ ದೊಡ್ಡ ನಮಸ್ಕಾರ. ನನ್ಗೆ ಬೇಕಾಗಿಲ್ಲ, ಇದೆಲ್ಲ ತೆಗೆದು ಆಚೆಗೆ ಸಮ. ಹಾಗಾದ್ರೆ ನಿಮ್ ಕೆಲಸ? ನಾನು ರಾಜೀನಾಮೆ ಕೊಡ್ತಿದ್ದೀನಿ ಸರ್. ಅದಕ್ಕೋಸ್ಕರ ನೀನ್ ಕೆಲಸ ಯಾಕೆ ಬಿಡ್ಬೇಕು? ಸಂಸಾರದಲ್ಲಿ ದುಡಿಯೋಕೆ ಅವನಲ್ಲದೆ ಬೇರೆ ಯಾರು ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ರೆ ಮಾತ್ರ ಅವನ ಹಳೆದರಿಗೆ ಮತ್ತೆ ಹೋಗಲ್ಲ. ಐ ಅಂಡರ್ಸ್ಟ್ಯಾಂಡ್. ಸಂಸಾರದಲ್ಲಿ ನಿನ್ ಜವಾಬ್ದಾರನ ಹೊರೋಕೆ ಸಿದ್ಧವಾಗಿರೋ ನಿಮ್ಮ ಅಣ್ಣಂಗೆ ನಮ್ಮ ಆಫೀಸ್ನಲ್ಲೂ ನಿನ್ ಜಾಗನೇ ಕೊಡೋದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಹೌದು, ನಿಮ್ ಅಣ್ಣನ್ನ ನಾನು ಹೋಟ್ಲಲ್ಲಿ ಸರ್ವರ್ ಆಗಿ ನೋಡಿದೆ, ಆಫೀಸ್ನಲ್ಲಿ ಅಪಾಯಿಂಟ್ ಮಾಡಿಬಿಟ್ಟೆ. ಮತ್ತೆ ನನ್ನ ರಾಜೀನಾಮೆ? ಇದನ್ನ ಎಕ್ಸೆಪ್ಟ್ ಮಾಡೋಕು ಒಂದು ಕಾರಣ ಇದೆ. ಏನ್ ಸರ್ ಅದು?
ಕಾಲ ಬರಲಿ ಹೇಳ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಕವಿತಾ ಮೇಲೆ ನನಗೆ ವಿಶೇಷವಾದ ಗೌರವ ಮರ್ಯಾದೆ ಆದರೆ ಇಷ್ಟು ದಿನ ಆದರೂ ಒಂದು ಸಲನೂ ನನ್ನ ಅಭಿಪ್ರಾಯನ ಅವಳಿಗೆ ಹೇಳಿಲ್ಲ ಪದವಿನ ದುರುಪಯೋಗ ಪಡಿಸಿಕೊಂಡು ಬಲವಂತ ಮಾಡ್ತಿದ್ದೀನಿ ಅನ್ನೋ ಅಭಿಪ್ರಾಯ ಬರಬಾರದು ಅಂತ ನಾನು ಬೆಂಗಾಲಿಯಾಗಿದ್ದರು 10 ವರ್ಷದಿಂದ ಇಲ್ಲೇ ಇರೋದ್ರಿಂದ ಅರ್ಥ ಕನ್ನಡದವನೇ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋಬಹುದು ನಾನು ಒಂದು ಕನ್ನಡ ಹೆಣ್ಣನ್ನ ಮದುವೆ ಆಗಬೇಕು ಅಂತ ಇಷ್ಟಪಟ್ಟೆ ಮನೆ ಹುಡುಕಿಕೊಂಡ ಬಂದು ಹೆಣ್ಣು ಕೇಳೋದೇ ವಾಕ್ಯ ತಾನೆ ಬಂದಿದ್ದೀನಿ ನಿಮ್ಮದು ತುಂಬಾ ದೊಡ್ಡ ಗುಣ ಸರ್ ನಾವೆಲ್ಲ ನಿಮಗೆ ಏನು ಹೇಳಬೇಕಂತ ಮಾತೇ ಬರ್ತಿಲ್ಲ ಸರ್ ನಿಮ್ಮ ತಾಯಿ ಅವರಿಗೆ ಒಪ್ಪಿಗೆ ಇದೆ ಅಂತ ಕೇಳು ಅಯ್ಯೋ ಅಂತ ಹೇಳಮ್ಮ ಹೆತ್ತವಳಿಗೆ ಇದಕ್ಕಿಂತ ದೊಡ್ಡ ಆನಂದ ಬೇರೆ ಏನಿದೆ ಓ ಯು ಹ್ಯಾವ್ ಕಮ್ ಪರ್ಮಿಷನ್ ಇಲ್ಲದೆ ನಿಮ್ಮ ಮಾತನ್ನ ಕೇಳಿಸ್ಕೊಂಡ್ ಬಿಟ್ಟೆ ಈಗ ನಿನ್ನ ಅಭಿಪ್ರಾಯನೂ ಹೇಳ್ಬಿಡು ಸರಿ ಅಂತ ಹೇಳ್ ಕವಿತಾ ಏ ಸರಿ ಅಂತ ಹೇಳೆ ಸರಿ ಅಂತ ಹೇಳಕ್ಕಾಗ್ತಿಲ್ಲ ಕವಿತಾ ಆಗಲ್ಲ ಅಂತಾನೂ ಹೇಳಕ್ಕಾಗ್ತಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಯಾಕೆ ಎಲ್ಲ ನನ್ ಸುತ್ತ ನಿಂತಿದ್ದೀರಿ ಸರಿ ಅಂತ ಹೇಳೋವರೆಗೂ ನಿನ್ನ ನಾವು ಬಿಡಲ್ಲ ಹೌದು ಹಾ ಹೌದು ಅದಲ್ಲ ನಿಮ್ ಮನೆ ಗೊತ್ತಿಲ್ಲ ಇಲ್ಲಿದ್ರೆ ಮನೆಗೆ ಬಂದ್ ಕೊಡ್ತಿದ್ದೆ ತಗೊಳ್ಳಿ ಲಗ್ನ ಪತ್ರಿಕೆ ನಿಮ್ದ ನಾನು ಈ ಬಸ್ನಲ್ಲಿ ದಿನ ಸಾವಿರಾರು ಜನ ನೋಡ್ತೀನಿ ಮಾತಾಡಿಸ್ತೀನಿ ಇವರೆಲ್ಲ ನನ್ನ ಟಿಕೆಟ್ ಕೊಡೋ ಮಿಷನ್ ಅಂತಾನೆ ತಿಳ್ಕೊಂಡಿದ್ದಾರೆ ನೀವೊಬ್ಬರೇ ನನ್ನ ಮನುಷ್ಯ ಅಂತ ಗೌರವಿಸಿ ಲಗ್ನ ಪತ್ರಿಕೆ ಕೊಡ್ತಾರೆ ತುಂಬಾ ಥ್ಯಾಂಕ್ಸ್ ಖಂಡಿತ ಬರ್ಲೇಬೇಕು ಖಂಡಿತ ಬರ್ತೇನೆ ಕೂತ್ಕೊಂಡು ಜಿಗಾರ್ ಬರಪ್ಪ ಪೂಜೆ ಎಷ್ಟು ಜಿಮ್ ಅಂತಿದೆ ನೋಡಿದ್ಯಾ ಅರೇಂಜ್ಮೆಂಟ್ ಎಲ್ಲ ಹಂಗಿದೆ ಬೆಂಗಲಿ ಭವನ್ ಅಂತ ಹೇಳೆ ಸರಿ ಸರಿ ಈಗೊಂದು ಕೆಲಸ ಮಾಡ್ಬೇಕು ನೀವು ಏನು ಬೆಳ್ಳಿ ಕಂಬ ಒಂದು ಅಡಮಾನ ಇಟ್ಟಿದ್ ನಾಪ್ತಾ ಇದೆ ತಾನೇ ವಾಪಸ್ ತರಬೇಕಲ್ಲ ಹೌದು ಅಂದ್ರೆ ದೇವ್ರ ಮುಂದೆ ಇಟ್ಟು ಕವಿತಾ ಅದನ್ನ ದಿನ ಪೂಜೆ ಮಾಡ್ಲಿ ಅಂದ್ರೆ ಸರಿ ಮುಗಿದ್ರೊಳಗೆ ಬರ್ತೀನಿ ನನ್ನ ಹತ್ರ ಇದೆ ಬೇಗ ಬಂದ್ಬಿಡಿ ನೀವು ನಮಸ್ಕಾರ ಸರ್ ನಮಸ್ಕಾರ ಹೌದು ಕವಿತನ್ ಮದ್ವೆ ಪ್ರೆಸೆಂಟೇಶನ್ ತಗೊಳಕ್ ಬಂದ್ರಾ ಮದುವೆನಾ ಹೌದು ಸರ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಘೋಷ್ ಗಂಡು ನಿಮಗೆ ಗೊತ್ತಿಲ್ವಾ ಅವರು ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ ಪಾಪ ಓ ಹೌದಲ್ಲ ಸರ್ ಅದೇ ಚಪ್ರದಲ್ಲಿ ಅವ್ರ ಫ್ರೆಂಡ್ ಚಂದ್ರಾಗೂ ಮದ್ವೆ ಇನ್ವಿಟೇಷನ್ ನೋಡಿ ಸರ್ Thank you.
ಸರ್ ನೋಡಿ ಸರ್ 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 ನಮಸ್ಕಾರ ಸರ್ ನಮಸ್ಕಾರ ನಿಮ್ಮನ್ನೆಲ್ಲ ನೋಡ್ದಂಗೆ ಸರ್ ಎಸ್ ಎಸ್ 10 ರೂಪಾಯಿ ಒಳ್ಳೆ ಸಮಯದಲ್ಲಿ ದೇವರಾಗಿ ಬಂದಿದ್ದೀರಾ ಸರ್ ಈ ಕಡೆ ಎಲ್ಲೋಗ್ತಿದ್ದೀರಾ ಸರ್ ಮಲ್ಲೇಶ್ವರ ದಾರಿಯಲ್ಲಿ ಇಳ್ಕೊತೀನಿ ಸರ್ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ದೇವತೆ ಸರ್ ಅವಳು ಬಾಳನ್ನು ಹಾಳು ಮಾಡಿಬಿಡಿ ಸರ್ ಸರ್ ಪ್ಲೀಸ್ ಅಲ್ಲಿ ಬಂದು ಗಲಾಟೆ ಮಾಡಿಬಿಡಿ ಸರ್ ಸರ್ ನನ್ನ ಮಾತು ಕೇಳಿ ಸರ್ ಇಲ್ಲಿ ನಿಮಗೆ ಊಟ ಬಿಡಿ ಸರ್ ಸರ್ ಕಾಲಲ್ಲಿ ಬೇಕಾದ್ರೆ ಬಿಡ್ತೀನಿ ಸರ್ ಬೇಡ ಸರ್ ನಿಮಗೆ ಊಟ ಬಿಡಿ ಸರ್ ಸರ್ ನಿಮ್ಮ ಕಾಲಲ್ಲಿ ಬೇಕಾದ್ರೆ ಬಿಡ್ತೀನಿ ಸರ್ 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 ಈ ಥರ ಮಾಡಿಬಿಡಿ ಸರ್ ಸರ್ ನನ್ನ ಮಾತು ಕೇಳಿ ಸರ್ 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 ನನ್ನ ಮಾತು ಕೇಳಿ ಸರ್ 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 ಬೇಡಿ ಸರ್ ನನ್ನ ತಂಗಿ ಮೇಲೆ ಅನ್ಯಾಯವಾಗಿ ಏನು ಹೇಳಿಬಿಡಿ ಸರ್ ಸರ್ ಅವಳು ತುಂಬಾ ಒಳ್ಳೆಯವಳು ಸರ್ ಸರ್ ಬಾಳು ಹಾಳು ಮಾಡಿಬಿಡಿ ಸರ್ ಅವಳು ನನಸಲ್ಲಿ ಬೆಂಕಿ ಆಗಿ ಸರ್ ಬೆಂಕಿನ ಆ ಬೆಂಕಿನ ಮೊದಲನೇ ಸಲ ನಾನೇ ಕಣ ಆರಿಸಿದ್ದು Thank you.
नमस्कार मद्वे ग्रांड आगे आयता।